ಸೊ ಅಮೇರಿಕಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಹೇಗೆ ಮಾಡ್ತಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಫ್ಕೋರ್ಸ್ 2001 ಹೋಗಿದ್ದು, ಹೋಗೊಂದು ಫ್ಯೂ ಮಂತ್ಸ್ ಅಂತೂ ಸೆಟ್ಲ್ ಆಗೋದು ಅದೆಲ್ಲ ಆಗ್ತಾನೆ ಇರುತ್ತಲ್ಲ. ಆ್ಯಂಡ್ ಹೋದಾಗ ಫ್ರೀಮೌಂಟ್ ಅಂತ ಒಂದು ಊರಲ್ಲಿದ್ವಿ, ಅದಾದಮೇಲೆ ಸೋಸಲಿಟೋ ಅಂತ ಒಂದು ಊರಿಗೆ ಮೂವ್ ಆದ್ವಿ. ಅದು ಗೋಲ್ಡನ್ ಗೇಟ್ ಬ್ರಿಡ್ಜ್, ಎಲ್ಲರೂ ಕೇಳೇ ಇದ್ದೀರಾ, ಸ್ಯಾನ್ ಫ್ರಾನ್ಸಿಸ್ಕೋದು ಫೇಮಸ್ ಗೋಲ್ಡನ್ ಗೇಟ್ ಬ್ರಿಡ್ಜ್. ಅದರಿಂದ 3 ಮೈಲಿ ಆಚೆ ಇರೋದು ಸೋಸಲಿಟೋ ಅಂತ ಒಂದು ಪುಟ್ಟ ಊರು. ಅಲ್ಲಿ ಹೋದಾಗ ನಾನು ಸ್ಯಾನ್ ಫ್ರಾನ್ಸಿಸ್ಕೋ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಇಂಟ್ರೊಡಕ್ಷನ್ ಟು ಫಿಲ್ಮ್ ಮೇಕಿಂಗ್ ಅಂತ ಒಂದು ಕ್ಲಾಸ್ ತೊಗೊಂಡೆ. ಸೊ ಗುರು ಏನಿವೆ ಆಫೀಸ್ ಕೆಲಸ ಬ್ಯುಸಿ ಇರ್ತಿದ್ದ, ಸೊ ನಾನು ಅಂದ್ಕೊಂಡೆ ಒಂದು ಶಾರ್ಟ್ ಟರ್ಮ್ ಇದು ಕೆಲಸ ಇದು ಕ್ಲಾಸ್ ತೊಗೊಳ್ಳ, ಸ್ವಲ್ಪ ಏನೋ ನಮ್ಮ ಫಿಲ್ಮ್ ಮೇಕಿಂಗ್ ಬಗ್ಗೆ ಒಂಚೂರು ತಿಳ್ಕೊಳೋದಾಗತ್ತೆ. ಬರೀ ಕ್ಯಾಮ್ರಾ ಮುಂದೆ ಇದ್ದಿದ್ದು ಇಷ್ಟು ದಿನ, ಸೊ ಒಂಚೂರು ಕ್ಯಾಮ್ರಾ ಹಿಂದಿನ ಕೆಲಸಗಳೇನು ಎಲ್ಲ ತಿಳ್ಕೊಂಡಂಗಾಗತ್ತೆ ಅಂತ ಅಲ್ಲಿ ಆ ಕ್ಲಾಸಸ್ ತೊಗೊಂಡೆ. ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ಇವಾಗ ನಮಗೆ ಇಂಡಿಯಾದಲ್ಲಿ ಎಲ್ಲರೂ ಸರ್ ಸರ್ ಅಂತಲೇ ಕರೆದ ಅಭ್ಯಾಸ ಅಲ್ವಾ, ನಮ್ಮ ಟೀಚರ್ಸ್ನ ಪ್ರೊಫೆಸರ್ಸ್ನ ನಾವು ಯಾವತ್ತೂ ಹೆಸರಿಟ್ಟು ಕರೆಯೋದೇ ಇಲ್ಲ. ಅಲ್ಲಿ ನನ್ನ ಕ್ಲಾಸಲ್ಲಿ ಅವರು ಜೇಮ್ಸ್ ಕಲ್ಪ್ ಅಂತ, ಬಟ್ ಎಲ್ಲರೂ ಅವ್ರನ್ನ ಕರೀತಿದ್ದು ಜಿಮ್ ಅಂತ. ಅವರು ನನಗೆ ಪ್ಲೀಸ್ ಕಾಲ್ ಮಿ ಜಿಮ್ ಅಂತ, ನಾನು ಇಲ್ಲ ಸರ್ ಐ ಕೆನ್ ನಾಟ್ ಡೂ ದ್ಯಾಟ್, ನಮ್ಮ ದೇಶದಲ್ಲಿ ನಾವು ಹೀಗೇ ಯಾರು ಕರೆಯೋಕ್ಕೆ ಸಾಧ್ಯನೇ ಇಲ್ಲ, ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಹೆಸರಿಡ್ಕೋ, ನೋ ಪ್ಲೀಸ್ ಕಾಲ್ ಮಿ ಜಿಮ್ ಅಂತ. ಸೊ ಆಮೇಲೆ ತುಂಬ ಇವನು ಹೇಳ್ತಿದ್ದ, ಇಲ್ಲ ಇಲ್ಲಿ ಹೀಗೇ ಅಂತ, ಬಿಕಾಸ್ ಅವನು ಅಲ್ಲಿ ಕೆಲವು ಕ್ಲಾಸಸ್ ಎಲ್ಲ ತೊಗೊಂಡಿದ್ದ. ಸೊ ಹೇಳ ಇಲ್ಲ ಇಲ್ಲಿ ಹೆಸರಿಡ್ದೆ ಕರಿ ಅಂತ. ಆಮೇಲೆ ನನಗೆ ಅದು ಅಭ್ಯಾಸ ಆಯಿತು, ದೆನ್ ಅವ್ರನ್ನ ಜಿಮ್ ಅಂತ ಕರಿಯೋಕ್ಕೆ ಶುರು ಮಾಡಿದೆ. ಇಟ್ಟುಕ ವೈಲ್, ಯಾಕೆಂದರೆ ನಾವಿಲ್ಲಿ ಯಾವಾಗಲೂ ಗೌರವ ಕೊಡಲ್ಲ ಅಂತಲ್ಲ, ಅಲ್ಲೂ ಎಲ್ಲರೂ ಗೌರವ ಕೊಡ್ತಾರೆ, ಬಟ್ ಅದೇನಂದರೆ ಹೆಸರಿಡ್ದು ಕ್ಯಾಶುವಲಾಗಿ ಕರೆಯೋದು ಸರ್ರು ಮೇಡಮ್ಮು ಈ ಪದ್ಧತಿ ಅಲ್ಲಿಲ್ಲ. ಈಗ ಒಂದು 20 ವರ್ಷ ನಮಗಲ್ಲಿ ಒಂಥರ ಇದ್ದು ಅನುಭವ ಆಗಿ ಈಗ ನಮಗೆ ಯಾರಾದರೂ ಮೇಡಮ್ಮು ಸರ್ ಅಂದರೂ ನಮಗೆ ಹಿಂಸೆ ಆಗುತ್ತೆ, ನಮಗೂ ಬೇರೆಯವ್ರನ್ನ ಹಂಗೆ ಕರೆಯೋ ಅಭ್ಯಾಸನೂ ಹೊರಟೋಗಿದೆ. ಬಟ್ ಆವಾಗ ಅದೊಂದು ಹೊಸ ಅನುಭವ ನನಗೆ ಜಿಮ್ ಅಂತ ಕರೆಯೋಕ್ಕೆ ನಮ್ಮ ಟೀಚರ್ನ. ಬಟ್ ಆಮೇಲೆ ಅದು ಅಭ್ಯಾಸ ಆಯಿತು. ಸೊ ಅಲ್ಲಿ ಸ್ವಲ್ಪ ಒಂದು 10 ಮಂತ್ಸ್ ಇದ್ವಾ, 10 ಮಂತ್ಸ್ ಸೋಸಲಿಟಲ್ಲಿ ಇದ್ವಿ. ಅಲ್ಲಿಂದ ಫಾಲ್ಸಮ್ ಅನ್ನೋ ಊರಿಗೆ ಮೂವ್ ಆದ್ವಿ. ಸ್ಯಾಕ್ರಮೆಂಟೋ ಕ್ಯಾಲಿಫೋರ್ನಿಯಾಗೆ ಕ್ಯಾಪಿಟಲ್ಲು, ಸ್ಯಾಕ್ರಮೆಂಟೋಯಿಂದ ಒಂದು 20 ಮೈಲ್ಸ್ ದೂರ ಇರೋದು ಈಸ್ಟ್ಗೆ ಫಾಲ್ಸಮ್ ಅಂತ. ಅಲ್ಲಿಗೆ ಮೂವ್ ಆದ್ವಿ 2003. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗೋಕೆ ಮನಸ್ಸೇ ಬರಲಿಲ್ಲ. ಒಂದು ಚಿಕ್ಕ ಊರು, ಬಟ್ ಎಲ್ಲ ಒಂದು 4-5 ಮೈಲಿ ರೇಡಿಯಸಲ್ಲೇ ಎಲ್ಲ ಸಿಗುತ್ತೆ. ಆಮೇಲೆ ತುಂಬ ಒಳ್ಳೆ ಜನ, ನಮ್ಮ ಕನ್ನಡದವರೇ ಸಾಕಷ್ಟು ಜನ ಇದ್ದಾರೆ. ಸೊ ಒಂಥರ ನಮಗೆ ಅಲ್ಲಿ ನಮ್ಮ ಮನೆ ಅನ್ನೋ ಒಂದು ಫೀಲಿಂಗ್ ಬಂತು. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇವಾಗ ಇರೋರೆಲ್ಲ ಹೇಳ್ತಾರಲ್ಲ, ಬೇರಿಯಾನಲ್ಲಿ ಇರೋರೆಲ್ಲ ಬಾ ಟ್ರಾಫಿಕ್ಕು ನಮಗೆ ಸಾಕಾಗತ್ತೆ ಅಂತ. ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತಿದ್ದೆ, ಬೆಳಗ್ಗೆ ಆರಾಮಾಗಿ ಹೋಗ್ತಿದ್ದೆ ಆಫೀಸ್ಗೆ. ಆ ಫೆಸಿಲಿಟಿ, ಆ ಲಕ್ಸುರಿ ಅಂತೀವಲ್ಲ, ಅದು ನಮಗೆ ಫಾಲ್ಸಮಲ್ಲೇ ಸಿಕ್ಕಿದ್ದು. ಅದೆಲ್ಲ ಆದಮೇಲೆ ತಿರ್ಗಾ ವಾಪಸ್ಸು ಬೇರೆಯಾಗಿ ಹೋಗಬೇಕು, ಆ ಟ್ರಾಫಿಕ್ಕಲ್ಲಿ ಹೆಣಗಾಡಬೇಕು ಅನ್ನೋದು ಇಷ್ಟನೇ ಆಗಲಿಲ್ಲ. ಸೊ ಫಾಲ್ಸಮ್ಮು ನಮ್ಮನೆ, ನಮ್ಮೂರು, ಅಲ್ಲೇ ಸೆಟ್ಲ್ ಆಗಿಬಿಟ್ವಿ. ಅದೊಂದು ಫಾಲ್ಸಮ್ ನಮ್ಮೂರು, ಬೆಂಗಳೂರು. ಸೊ ಎರಡೆರಡು ಊರು, ಸಿ ಎಲ್ಲರೂ ಒಂದು ಊರು ಅಂತಂದರೆ ನಾವು ಹಂಗಲ್ಲ, ಎರಡೂರು ಎರಡು ದೇಶ ನಮ್ಮದು. ಅಷ್ಟೇ ಅಲ್ಲ, ಫಾಲ್ಸಮಲ್ಲಿ ಮತ್ತು ನಮ್ಮ ಸ್ಯಾಕ್ರಮೆಂಟೋ ಸುತ್ತಮುತ್ತ ಇರೋ ಊರುಗಳಲ್ಲಿ ಗ್ರೇಟರ್ ಸ್ಯಾಕ್ರಮೆಂಟೋ ಅಂತ ಕರಿತೀವಿ. ಅಲ್ಲಿರೋ ಊರಿನ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಕನ್ನಡ ಸಂಘ ಮಾಡಿದ್ರು, ನಾವು ಅದು ಸೇರಿದ್ವಿ, ಸ್ಯಾಕ್ರಮೆಂಟೋ ಕನ್ನಡ ಸಂಘ ಅಂತ. ಸುಮನ್ನು ಆ ಕಮಿಟಿನಲ್ಲಿ ಇದ್ದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಾ ಇದ್ವಿ, ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ರಾಜ್ಯೋತ್ಸವ ಇವೆಂಟ್ ಆಗಿರ್ಬೋದು, ದೀಪಾವಳಿಗಿರ್ಬೋದು, ಎಲ್ಲದಕ್ಕೂ ಸಂಭ್ರಮ ಸಡಗರ ಇರುತ್ತೆ, ಅದು ಖುಷಿ ಕೊಡುತ್ತೆ. ಅಲ್ಲಿರೋ ಕನ್ನಡ ಫ್ಯಾಮಿಲೀಸ್ ಎಲ್ಲ ಒಂದು 500-600 ಫ್ಯಾಮಿಲಿ ಇರ್ಬೋದು, ಅವರೆಲ್ಲ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಅಲ್ಲಿ ಹೋದ್ಮೇಲೆ. ಯಾ, ಯು ಎಸ್ ಗೆ ಹೋದ್ಮೇಲೆ ಏನಾಗುತ್ತೆ, ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿ ಆಗಿಬಿಡ್ತಾರೆ. ಯಾಕೆಂದರೆ ಇಲ್ಲಿ ನಮ್ಮ ಫ್ರೆಂಡ್ಸೇ ಬೇರೆ, ರಿಲೇಟಿವ್ಸೇ ಬೇರೆ ಅಂತ ಒಂಥರ ನಮ್ದು ಒಂದು ಡಿಸ್ಟಿಂಕ್ಷನ್ ಇರುತ್ತೆ. ಓಕೆ, ಇವತ್ತು ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಣ, ಇವತ್ತು ಫ್ಯಾಮಿಲಿ ಇದೇನೋ ಇವೆಂಟ್ ಇದೆ ಅಂತ. ಅಲ್ಲಿ ಆಗಲ್ಲ, ಫ್ರೆಂಡ್ಸೇ ನಮಗೆ ಫ್ಯಾಮಿಲಿ ಆಗಿಬಿಡ್ತಾರೆ, ಫ್ಯಾಮಿಲಿಗಿಂತ ಹೆಚ್ಚಾಗಿ ಆಗ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಏನೇ ಕಷ್ಟ ಇರಲಿ, ಸುಖ ಇರಲಿ, ಒಬ್ರಿಗೊಬ್ರು ಆಗ್ತಾರೆ. ಯಾರಿಗೋ ಒಬ್ರಿಗೆ ತೊಂದರೆ ಆದ್ರೂ ಕನ್ನಡ ಸಂಘ ಇರ್ಬೋದು, ನಮ್ಮ ಕನ್ನಡದ ಫ್ರೆಂಡ್ಸು ಎಲ್ಲ ಒಟ್ಟು ಸೇರಿ ನಾವು ಆ ಕುಟುಂಬಕ್ಕೆ ಹೆಲ್ಪ್ ಮಾಡಕ್ಕೆ ನೋಡ್ತೀವಿ. ಹಾಗೆ ಒಂದು ದೊಡ್ಡ ಕುಟುಂಬ ಆಗ್ಬಿಡುತ್ತೆ ಅಷ್ಟೇ ಅಲ್ಲಿ. ಸೊ ನಾನು ಅಲ್ಲಿ ಹೋದಾಗ ಅಫ್ಕೋರ್ಸ್ ಎಲ್ಲರೂ ಜನ ರೆಕಗ್ನೈಸ್ ಮಾಡೋರು, ಇವತ್ತಿಗೂ ಅಷ್ಟೇ ಬಂದು ಮಾತಾಡಿಸ್ತಾರೆ ಎಲ್ಲ ಆಗುತ್ತೆ. ಬಟ್ ನನಗೆ ಅದು ಯಾವತ್ತೂ ಈಗಲೂ ಇಲ್ಲ, ಮುಂಚೆನೂ ಇರಲಿಲ್ಲ, ಓ ನಾನು ನಟಿ, ನಾನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು, ಹಾಗೆಲ್ಲ ಏನಿರಲಿಲ್ಲ. ಸೊ ನಾನು ಅಲ್ಲೂ ನನ್ನ ಲೈಫ್ನ ಕ್ಯಾಶುವಲಾಗಿ ತೊಗೊಂಡೆ, ಮನೆ ಕೆಲಸ ಎಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ನನಗೆ ಅದು ಇಷ್ಟ, ನಾವು ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ. ಸೊ ಮನೇಲೆಲ್ಲ ಕ್ಲೀನಿಂಗ್ ಕೆಲಸ ಇರ್ಬೋದು, ಅಡುಗೆ ಇರ್ಬೋದು, ಎಲ್ಲದು ನಾನು ಮಾಡ್ತಿದ್ದೆ. ಆ್ಯಂಡ್ ನನಗೆ ಗಾರ್ಡ್ನಿಂಗ್ ತುಂಬ ಇಷ್ಟ. ಆ್ಯಂಡ್ ಅಲ್ಲಿ ವೆದರ್ಗೆ ನಾವು ತರಕಾರಿಗಳು ಮತ್ತು ಹಣ್ಣು ಎಲ್ಲ ಬೆಳೆಸೋಕ್ಕೆ ಒಂದು ತುಂಬ ಒಳ್ಳೆಯ ಅವಕಾಶ. ಸೊ ಅದೊಂಥರ ದಿನ ಖುಷಿಯಿಂದ ಬೆಳಗಾಗೆದ್ದು ಒಂದು ರೌಂಡ್ ನಮ್ಮ ಬ್ಯಾಕ್ಯಾರ್ಡ್ಗೆಲ್ಲ ಹೋಗಿ ಬಂದುಬಿಟ್ಟು ಆ ಗಿಡಗಳನ್ನ ಮಾತಾಡ್ಸಿದ್ರೆ ಏನೋ ಒಂದು ಖುಷಿ ಸಿಗುತ್ತೆ. ಸಾಕಷ್ಟು ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ, ಅದಕ್ಕೆಲ್ಲನೂ ಟೈಮ್ ಸ್ಪೆಂಡ್ ಮಾಡಲೇಬೇಕು.
ಅದೆಲ್ಲ ಮಾಡ್ತಾ ಖುಷಿ ಆಗ್ಬಿಡತ್ತೆ. ಅಂಡ್ ನಟಿ ಅನ್ಕೊಂಡು ನಾನೇನು ಮನೇಲಿ ಕೂತ್ಕೊಂಡು ಏನು ಥರ ಏನೋ ಅಥವಾ ಹೊರಗಡೆ ಹೋದ್ರೂ ನಾನು ಈ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ. ಇನ್ಫ್ಯಾಕ್ಟ್ ಇವಾಗಲೂ ನಾನು ಬೆಂಗಳೂರಿಗೆ ಯಾವಾಗ ಬಂದರೂ ಅಷ್ಟೇ ಅಲ್ಲಿ ಅಕ್ಕಪಕ್ಕದ ಅಂಗಡಿಗೆಲ್ಲ ಹೋಗ್ತಿರ್ತೀನಿ. ಸೊ ಎಷ್ಟೋ ಜನ ಎಷ್ಟೋ ಸಲ ಏನಾಗುತ್ತೆ ಜನಕ್ಕೆ ಅನುಮಾನ ಬಂದ್ಬಿಡುತ್ತೆ, ಓಯ್ಯೋ ಸುಮನ್ ನಗರ್ಕರೇನಾ, ಇವ್ರೇನು ಹಿಂಗೆ ಬಂದ್ಯಾರೆ ಇಲ್ಲಿ ಅಂಗಡಿಗೆಲ್ಲ ಬಂದ್ಯಾರೆ ಅಂತ ಮಾತಾಡ್ಸೋಕ್ಕೆ ಅನುಮಾನಿಸ್ಕೊಳ್ತು. ನೀವೇ ಅಲ್ವಾ ಅಂತಲೂ ಆಮೇಲೆ ಮಾತಾಡಿಸ್ತಾರೆ. ಬಟ್ ನಾನು ಇಲ್ಲೂ ಅಷ್ಟೇ ಕ್ಯಾಶುವಲ್ ಆಗಿ ಪಕ್ಕದ ಅಂಗಡಿಗೆ ಹೋಗ್ತೀನಿ, ಏನು ಬೇಕೋ ತರ್ತೀನಿ, ಅಲ್ಲೂ ಹಾಗೆ ಇರ್ತೀನಿ. ಆ್ಯಂಡ್ ಯು ಎಸ್ ಅಲ್ಲಿ ಏನಾಗುತ್ತೆ ಜನ ಹಾಗೆ ಇದು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಅಲ್ಲಿ ಹೋದ್ಮೇಲೆ ನಾವು ನಮ್ಮ ದೇಶ ಬಿಟ್ಟು ಹೋದ್ಮೇಲೆ ಒಂಥರ ನಾವು ಒಂದು ಕುಟುಂಬ ಥರ ಆಗ್ಬಿಡ್ತೀವಿ. ಸೊ ಓ ಇವ್ರೇನೋ ಪಾ ಸುಮನ್ ನಗರ್ಕರು ಹಂಗೆಲ್ಲ ಯಾರೂ ಹತ್ರ ನೋಡೋದಿಲ್ಲ, ಮಾತಾಡಿಸ್ತಾರೆ ಬರ್ತಾರೆ, ಓ ನಿಮ್ಮ ದಾ ಸಿನಿಮಾ ನೋಡಿದ್ವಿ ಇದು ನೋಡಿದ್ವಿ ಖುಷಿ ಆಯಿತು ಎಲ್ಲ ಹೇಳ್ತಾರೆ. ಬಟ್ ಕ್ಯಾಶುವಲ್ ಆಗಿ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ, ಅದರಿಂದ ಅಲ್ಲಿ ಒಂಥರ ಏನೋ ಇದರಲ್ಲಿ ಕೂರಿಸಿ ಎಲ್ಲ ಯಾರು ಏನು ಅದು ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ವೇಗಸ್ಗೆ ಹೋಗಿದ್ವಿ ಒಂದ್ಸತಿ, ನಾನು ಸುಮನ್ನು ನಮ್ಮ ಅತ್ತೆ ಮಾವನು ಇದ್ರು ಅನ್ಸುತ್ತೆ, ಅಥವಾ ನಮ್ಮ ಅಪ್ಪ ಅಮ್ಮ ಇದ್ರು ಗೊತ್ತಿಲ್ಲ, ವೇಗಸ್ಗೆ ಹೋಗಿದ್ವಿ. ಜನನ್ನ ನೋಡಿದಾಗಲೇ ಗೊತ್ತಾಗೋಗುತ್ತೆ, ಒಂದು ಇಂಡಿಯನ್ನು ಫಸ್ಟು ಐಡೆಂಟಿಫೈ ಮಾಡೋದು ಅಲ್ಲಿ ಜನನ್ ನೋಡ್ತಾ ಇದ್ರೆ ಓ ಯಾರೋ ಇಂಡಿಯನ್ ಕಂಡ್ರು ಅಂತಾಗತ್ತೆ. ಅದಾದಮೇಲೆ ಅಕ್ಕಪಕ್ಕ ಎಲ್ಲಾದರೂ ಹೋಗ್ತಿದ್ರೆ ನಮ್ಮ ಭಾಷೆ ಬಿದ್ದರೆ ಓ ಕನ್ನಡದವರು ಅಂತ ಗೊತ್ತಾಗತ್ತೆ. ಮಾತಾಡ್ತೀವಿ ನಾರ್ಮಲಿ ಹೋಗಿ ಮಾತಾಡೋದು, ಎಲ್ಲಿ ಬೆಂಗಳೂರ ಯಾವ ಊರು ಅಂತೆಲ್ಲ ಮಾತಾಡ್ತೀವಿ. ಹತ್ರ ಎದುರಿಗೆ ಬಂದಾಗ ಹಿಂದ್ಗಡೆ ಯಾರೋ ಹೋಗ್ತಿರೋರು ಮಾತಾಡಿಕೊಂಡು ಸಡನ್ನಾಗಿ ಇಬ್ರು ಮಾತಾಡೋಕೆ ಶುರು ಮಾಡಿದ್ರೆ ನನಗೆ ಗೊತ್ತು ಸುಮನ್ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ ಅಂತ. ನಾನೊಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಮಾತಾಡ್ಲೋ ಬೇಡವೋ ಮಾತಾಡ್ಲೋ ಬೇಡವೋ ಫಸ್ಟ್ ನಡೆಯುತ್ತೆ ಇಬ್ಬರು ಮೂರು ಜನದ ಮಧ್ಯ, ಆಮೇಲೆ ಒಬ್ಬರು ಇಲ್ಲ ಇಲ್ಲ ಹೋಗಿ ಮಾತಾಡ್ತೀನಿ ಅದು ಗೊತ್ತಾಗತ್ತೆ, ನಿಂತ್ಕೊಂಡು ನೋಡ್ತಾ ಇದ್ರೆ ಅದು ಗೊತ್ತಾಗತ್ತೆ ಇಲ್ಲ ಇಲ್ಲ ಹೋಗಿ ಮಾತಾಡ್ತೀನಿ ಅಂತ. ಆಮೇಲೆ ಓಡ್ ಬರ್ತಾರೆ ಬಂದ್ಬಿಟ್ಟು ಸುಮನ್ ಹತ್ರ ಮಾತಾಡೋದು ಫೋಟೋ ತೆಕ್ಕೊಳ್ಳೋದು ಅದೆಲ್ಲ. ನನ್ನ ನೆವ್ಯು ಅಂದರೆ ಸುಮನ್ ಅಣ್ಣನ ಮಗ ತೇಜಸ್ಸು, ನಾನು ಅವನು ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ ಅಥವಾ ಅಲ್ಲಿದ್ದಾಗಲೂ ಅಷ್ಟೇ ಯಾರಾದರೂ ಐಡೆಂಟಿಫೈ ಮಾಡ್ತಾರೆ ಅಂತ ಗೊತ್ತಾದರೆ ಅವನು ತಕ್ಷಣ ಹೇಳ್ತಾನೆ, ನೋಡು ನೋಡು ಅವ್ರಿಗೆ ಗೊತ್ತಾಯ್ತು ಸುಮನ್ನು ಅಂತ. ನಾವಿಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಏನು ಮಾಡ್ತಾರೆ ಜನ ಅಂತ. ಆ ಪ್ಯಾಟರ್ನ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಇವರು ನನಗೆ ಗೊತ್ತು, ಸಿನಿಮಾನಲ್ಲಿ ಯಾರೋ ಮಾಡೋರು ಪ್ರತ್ಯಕ್ಷವಾಗಿ ನನ್ನ ಮುಂದೆ ಇದ್ದಾರೆ, ಅವ್ರನ್ನ ನೋಡ್ತಿದ್ದೀವಿ ಅನ್ನೋದು ಆ ಕಣ್ಣಲ್ಲಿ ಗೊತ್ತಾಗತ್ತಲ್ಲ, ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅವರವರೇ ಮಾತಾಡ್ಕೋತಾರೆ, ಆಮೇಲೆ ಓಡ್ ಬಂದು ಮಾತಾಡ್ತಾರೆ, ಮುಟ್ತಾರೆ ನೀವೇನಾ ಅನ್ನೋ ಥರ ಎಲ್ಲ ಫೋಟೋ ತೆಕ್ಕೊಳ್ಳೋದು ಸೆಲ್ಫಿ ತೆಕ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಇದು ವೇಗಸಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್ ಮಾತ್ರ ಮರೆಯೋಕ್ಕಲ್ಲ. ಎಲ್ಲ ಕಡೆನೂ ಈಗ ಮೊನ್ನೆ ಅಮೃತಸರಲ್ಲೂ ಆಯ್ತಲ್ಲ, ಫಸ್ಟ್ ಗಂಡ ಹೆಂಡತಿಯಾರು ಪಕ್ಕ ಟೇಬಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿದ್ರು, ನೋಡ್ತಾನೇ ಇದ್ರು, ಅವ್ರವ್ರು ಮಾತಾಡ್ಕೊಂಡ್ರು, ಆಮೇಲೆ ಹೆಂಡತಿಗೆ ಕೇಳಬೇಕು ಅಂತ, ಬಟ್ ಯೋ ಹೌದಲ್ವೋ ಅನುಮಾನ ಏನೋ ಮಾತಾಡ್ಸಿದ್ರೆ ಅಂತ ತಿಳ್ಕೊಂಡ್ಬಿಡ್ತಾ ಇರೋದು, ಆಮೇಲೆ ಗಂಡ ಕೇಳೇಬಿಟ್ರು. ಸೊ ನಾನು ಅಂತೀನಿ, ನಾನು ಜನರಲಿ ಎಲ್ರಿಗೂ ಹೇಳೋದು ಇಷ್ಟೇ, ಯಾ ನಾನು ನಟಿ, ನಾನು ಕ್ಯಾಮ್ರಾ ಮುಂದೆ ಅಭಿನಯಿಸಿರ್ಬೋದು ಎಲ್ಲ ಸರಿ, ಆದರೆ ನಾನು ನಿಮ್ಮಂತೆ ನೀವು ನಮ್ಮಂತೆ ಅಷ್ಟೇ, ಇದು ಒಂದು ಕೆಲಸ. ಇವಾಗ ನೀವು ಬೇರೆ ಕೆಲಸಗಳು ಹೇಗೆ ಮಾಡ್ತಿರೋ ಹಾಗೆ ನಟನೇನೂ ಒಂದು ಕೆಲಸ ಅಷ್ಟೇ. ಸೊ ನಾವೇನು ಸ್ಪೆಷಲ್ ಅಲ್ಲ, ಏನಂದರೆ ನಾವು ಅದೃಷ್ಟವಂತರು, ಆ ಥರ ಬೇರೆ ಬೇರೆ ಪಾತ್ರಗಳನ್ನು ಅಭಿನಯಿಸೋಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ, ನಿಮ್ಮೆಲ್ಲರೂ ಪ್ರೀತಿ ಸಿಗುತ್ತೆ ಅಷ್ಟು ಬಿಟ್ಟರೆ ನಾವು ನಾರ್ಮಲ್ ಮನುಷ್ಯರು, ಸೊ ಏನು ವ್ಯತ್ಯಾಸ ಇಲ್ಲ ನಮಗೂ ನಿಮಗೂ ಅಂತ. ಸೊ ನಾನು ತುಂಬ ಕ್ಯಾಶುವಲ್ ಆಗಿರ್ತೀನಿ, ಅದು ಕೆಲವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಬಟ್ ಯಾ ಹಾಗೆ ನಡೆಯೋದು. ಅದು ಸಿ ಏನಾಗುತ್ತೆ, ನಾವು ಯು ಎಸ್ ಅಲ್ಲಿ ಫಾಲ್ಸಮ್ ಅಂತ ಇರೋದು ಬೇರಿಯಾಯಿಂದ, ಅಂದರೆ ಈ ಸ್ಯಾನ್ ಹೊಸೆ ಏರಿಯಾ ಎಲ್ಲ ಏನಿದೆಯಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ ಬೇರಿಯಾ ಅಂತ, ಅಲ್ಲಿಂದ ಅಬೌಟ್ 2 hours ಡ್ರೈವ್ ಆಗುತ್ತೆ. ಸೊ ಸುಮಾರು 2.5 hours ಆಗಿಬಿಡುತ್ತೆ. ಸೊ ಸಾಮಾನ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಬೇರಿಯಾಗಿ ಬರೋರು ಜಾಸ್ತಿ ಇರ್ತಾರೆ, ಅಲ್ಲಿಂದ ಇಲ್ಲಿಗೆ ಬರಬೇಕಂದಾಗ ಕೋಆರ್ಡಿನೇಷನು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದ್ಸಲ ನಾಗಾಭರಣ ಅವ್ರು ಬಂದಿದ್ರು, ಮತ್ತೆ ಇವರು ರಾಣಿ ಅವ್ರು ಬಂದಿದ್ರು. ನಾಗಾಭರಣ ಮತ್ತೆ ರಾಣಿ ಬಂದಾಗ ಅವ್ರನ್ನ ಲೇಖತಾ ಹೋಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡಿ ಮನೆಗೂ ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ. ನಾಗತಿಹಳ್ಳಿ ಅವ್ರು ಬಂದಾಗ ನಮ್ಮ ಮನೇಲೇ ಇದ್ರು, ನಾಲ್ಕೈದು ದಿನ ಇದ್ರು ಅನ್ಸುತ್ತಲ್ಲ, ಒಂದು ವಾರನೋ ಏನೋ ನಮ್ಮ ಮನೇಲಿ ಇದ್ರು. ಅವರು ವಾಕಿಂಗ್ ಗುರು ಚೆನ್ನಾಗಿ ವಾಕ್ ಮಾಡಿಸೋನು ಅವ್ರಿಗೆ. ಆಮೇಲೆ ಬೆಂಗಳೂರಿಗೆ ಬಂದು ನನಗೆ ರಿಪೋರ್ಟ್ ಕೊಡ್ತಿದ್ರು, ಇವತ್ತಿಷ್ಟು ವಾಕ್ ಮಾಡಿದ್ನಪ್ಪ ಅಂತ ಖುಷಿಯಾಗಿ ಹೇಳ್ತಾ ಇದ್ರು. ಸೊ ಚೆನ್ನಾಗಿರುತ್ತೆ, ಇಲ್ಲಿಯವರು ಬಂದಾಗ ನಮ್ಮ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಕೊಡುತ್ತೆ ತುಂಬ. ಆ್ಯಂಡ್ ಇನ್ನೂ ಒಂದು ಏನಂದರೆ, ನಾವು ಅಲ್ಲಿ ಕನ್ನಡ ಸಿನಿಮಾಗಳು ಯಾವುದೇ ರಿಲೀಸ್ ಆಗಲಿ ಅದು ಚೆನ್ನಾಗಿರಲಿ ಬಿಡಲಿ, ಬಟ್ ನಾವು ಕನ್ನಡ ಸಿನಿಮಾ ರಿಲೀಸ್ ಆದಾಗ ಮಾತ್ರ ನಾವು ಹೋಗಿ ನೋಡೇ ನೋಡ್ತೀವಿ. ಏನಾದರೂ ಅಲ್ಲಿ ನಮ್ಮೂರು ಕನ್ನಡ ಸಿನಿಮಾ ಬಂತು ಅಂದರೆ ನಾವು ನೋಡೇ ನೋಡ್ತೀವಿ, ತಪ್ಪಿಸಲ್ಲ. ಅಲ್ಲಿ ಇಲ್ಲದೇ ಇದ್ರೆ ಏನು ಮಾಡೋಕ್ಕಲ್ಲ, ಬಟ್ ಇದ್ದಾಗ ಯಾವುದೇ ಬಂದರೂ ನೋಡೇ ನೋಡ್ತೀವಿ. ಯಾಕೆಂದರೆ ಒಂಥರ ನಮಗೇನೋ ಖುಷಿ, ಓ ನಮ್ಮ ಕನ್ನಡ ಸಿನಿಮಾ ಇವತ್ತಿಲ್ಲಿ ಬರ್ತಾ ಇದೆ, ಇವತ್ತು ರಿಲೀಸ್ ಆಗಿದೆ, ನೋಡಬೇಕು ಅನ್ನೋದು. ಯಾಕೆಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು,
ಎಲ್ಲೋ ಒಂದು 6 ತಿಂಗಳಿಗೆ ಒಂದು ಸಿನಿಮಾ ಬರ್ತಿತ್ತು. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ, ನಾವು ಇದ್ದಾಗ ನಮ್ಮೂರಲ್ಲಿ ಬರೋದೆಲ್ಲದು ನೋಡ್ತೀವಿ. ಹೇಗೆ ಇದ್ರು ನೋಡ್ತೀವಿ, ಒಳ್ಳೆ ಸಿನಿಮಾ ಬಂದು ಜನ ಜಾಸ್ತಿ ಬಂದ್ರು ನಾವು ಅದ್ರಲ್ಲಿ ಇರ್ತೀವಿ. ಸಿನಿಮಾ ಸುಮಾರಾಗಿದ್ದು ಜನ ಬರ್ದೇನೆ ಕೆಲಸಲ್ಲ ಬೇಜಾರಾಗುತ್ತೆ. ಒಂದ್ಸಲ ಅಂತೂ ಒಂದ್ ಸಿನಿಮಾ ನಾನು ಇವನು ನನ್ನ ಫ್ರೆಂಡ್ ಮೂರೇ ಜನ ಕೂತು ಸಿನಿಮಾ ನೋಡಿದ್ವಿ. ಬಟ್ ನಮ್ಮ ಕನ್ನಡ ಸಿನಿಮಾ ಅನ್ನೋ ಒಂದು ಅಭಿಮಾನ ಅಷ್ಟೇ. ಸೊ ನಾನು ಮುಂಚೆನೆ ಹೇಳಿದ್ನಲ್ಲ, ಹಾಗೆ ನಂಗೆ ಚಿಕ್ಕ ವಯಸ್ಸಿಂದ ಹಾಡಿಂದು ತುಂಬಾನೇ ಆಸಕ್ತಿ. ಆ್ಯಂಡ್ ನಾನು ಇಲ್ಲಿ ಆಕಾಶವಾಣಿಲಿ ಭಾವಗೀತೆಗಳೆಲ್ಲ ಹಾಡ್ತಿದ್ದೆ, ಆಮೇಲೆ ಪಂಡಿತ್ ಶೇಷಾದ್ರಿ ಗವಾಯ್ ಅವ್ರ ಹತ್ರ ಹಿಂದೂಸ್ತಾನಿ ಸಂಗೀತ ಕಲಿತೆ. ಸೊ ಅಲ್ಲಿ ಹೋದ್ಮೇಲೆ ಫ್ಯೂ ಇಯರ್ಸ್ ಆದಮೇಲೆ, ಅಂದರೆ ಫಾಲ್ಸಮ್ಮಗೆ ಮೂವ್ ಆದಮೇಲೆ ಗುರು ಹೇಳ್ದ, ನೀನು ಅಟ್ ಲೀಸ್ಟ್ ಹೇಳ್ಕೊಡೋಕೆ ಶುರು ಮಾಡು, ಯಾಕೆಂದರೆ ಹೇಳೋದ್ರಿಂದ ನಾವು ಕಲಿಯೋಕ್ಕೂ ಜಾಸ್ತಿ ಅವಕಾಶ ಆಗೋದು. ಯಾಕೆಂದರೆ ಬರೀ ಸುಮ್ಮನೆ ಕಲಿತಾ ಇದ್ದರೆ ಆಗಲ್ಲ, ಅದನ್ನು ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಒಂದು ಹೆಚ್ಚು ಅವಕಾಶ ಆಗುತ್ತೆ. ಸೊ ಕ್ಲಾಸಸ್ ಶುರು ಮಾಡು ಅಂದ, ಸರಿ. ಆಮೇಲೆ ನಾನು ಹಿಂದೂಸ್ತಾನಿ ಸಂಗೀತನ ಹೇಳ್ಕೊಡೋಕೆ ಶುರು ಮಾಡಿದೆ. ಸುಮಾರು ಜನ ಮಕ್ಕಳು ಬರೋರು, ದೊಡ್ಡವರು ಬರೋರು. ಆಗ ನನಗೆ ರಿಯಲೈಸ್ ಆಗಿದ್ದೇನೆಂದರೆ ಈ ಟೀಚಿಂಗ್ ಇಸ್ ನಾಟ್ ಈಸಿ ಅನ್ನೋದು. ತುಂಬ ಪೇಷನ್ಸ್ ಬೇಕು. ಮಕ್ಕಳಿಗೆ ಹೇಳ್ಕೊಡೋದಿದೆಯಲ್ಲ, ನಾವು ಹೇಳ್ಬಿಡ್ಬೋದು ಓ ಟೀಚರ್ಸ್ ಏನೋ ಹೇಳ್ಬಿಟ್ರು ಅಂತ. ಬಟ್ ನಾನೇ ಒಬ್ಬ ಟೀಚರಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಶುರು ಮಾಡಿದಾಗ ಒಂದು ಸಂಗೀತ, ಅದರಲ್ಲೂ ಸಂಗೀತ ಏನಾಗುತ್ತೆ, ಡ್ಯಾನ್ಸ್ ಆದರೂ ಫಿಸಿಕಲ್ ಆ್ಯಕ್ಟಿವಿಟಿ, ಮಕ್ಕಳು ಸ್ವಲ್ಪ ಬ್ಯುಸಿ ಆಗಿರ್ತಾರೆ. ಸಂಗೀತ ಏನಾಗುತ್ತೆ, ಒಂದು ಕಡೆ ಕೂತು ಅದನ್ನು ಅರ್ಥ ಮಾಡಿಕೊಂಡು ಹಾಡಬೇಕಲ್ಲ, ಅದು ತುಂಬ ಕಷ್ಟ. ಆ್ಯಂಡ್ ಯು ಎಸ್ ಅಲ್ಲಾದರೂ ಅಷ್ಟೇ ಪೇರೆಂಟ್ಸ್ಗೇನು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ಗೆ ಹಾಕಬೇಕು, ಅದು ರಿಯಲ್ ಇಂಟ್ರೆಸ್ಟಿಂದಲ್ಲ, ಆ್ಯಕ್ಟಿವಿಟೀಸ್ಗೆ ಹಾಕಬೇಕು. ನಮ್ಮ ಮಕ್ಕಳು ಅವ್ರ ಮಕ್ಕಳು ಇದನ್ನು ಕಲಿತಾರೆ, ನಮ್ಮ ಮಕ್ಕಳು ಇದನ್ನು ಕಲಿಬೇಕು. ಸೊ ಇಲ್ಲೂ ಹಾಗೆ ಆಗುತ್ತೆ, ಅಲ್ಲೂ ಹಾಗೆ ಆಗುತ್ತೆ. ಮಕ್ಕಳನ್ನ ಇಲ್ಲಿ ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ತಾರೆ, ಒಂದು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾರೆ, ಪಿಯಾನೋ ಕಳಿಸ್ತಾರೆ, ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಹಾಕ್ತಾರೆ. ಸೊ ಕೆಲವು ಮಕ್ಕಳಿಗೆ ಏನಾಗ್ತಿತ್ತು, ಕ್ಲಾಸಿಗೆ ಬರೋರು ಬಟ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, 5 ವರ್ಷ 6 ವರ್ಷದ ಮಕ್ಕಳು ಕ್ಲಾಸಿಗೇನೋ ಬರೋರು, ಬಟ್ ಅವ್ರಿಗೇನಂದರೆ ಅದೊಂದು ಆ್ಯಕ್ಟಿವಿಟಿ ಅಂತಷ್ಟೇ. ಸಂಗೀತ ಅಂದ್ರೆ ಏನು ಅನ್ನೋದು ಪಾಪ ಆ ಮಕ್ಕಳಿಗೆ ಐಡಿಯಾ ಇರಲ್ಲ. ಮನೇಲಿ ಅಪ್ಪ ಅಮ್ಮ ಸಂಗೀತ ಕೇಳ್ತಿದ್ರೆ, ಈ ಮಕ್ಕಳು ಕಿವಿ ಮೇಲೂ ಸಂಗೀತ ಬಿದ್ದರೆ ಅವಾಗ ಬೇರೆ ವಿಷಯ. ಬಟ್ ಕೆಲವ್ರ ಮನೇಲಿ ಅದೆಲ್ಲ ಇರ್ತಿರ್ಲಿಲ್ಲ, ಬರೋರು ಆಮೇಲೆ ಪ್ಲೇ ಡೇಟ್ ಅಂದ್ಕೊಂಬಿಡೋರು, ಓ ಇಲ್ಲಿ ನಾವೀಗ ಕ್ಲಾಸ್ ಆಯಿತು ಇವಾಗ ಆಟ ಆಡ್ಬೋದಾ ಅಂತ. ಸೊ ಪೇಷನ್ಸಿಂದ ಅದನ್ನೆಲ್ಲ ಥರ ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಳಿ, ಆ್ಯಂಡ್ ಮಕ್ಕಳಿಗೆ ಹೇಗೆ ಮಾಡಲಿ ಬಯ್ಯೋ ಹಾಗಿಲ್ಲ. ಸೊ ಗುಡ್ ಜಾಬ್ ಅಂತ ಹೇಳ್ತಾನೆ ಅವ್ರು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ತುಂಬ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಸಿ ಬೈಯೋದು ಅಫ್ಕೋರ್ಸ್ ನನಗೂ ಪರ್ಸ್ನಲ್ ಆಗೇ ಇಷ್ಟ ಇಲ್ಲ. ಬೈದು ನಾವು ಯಾರಿಗೂ ಏನು ಹೇಳ್ಕೊಡೋಕೆ ಸಾಧ್ಯ ಇಲ್ಲ. ಏನೇ ಅಂದರೂ ಒಳ್ಳೆ ಮಾತಿಂದನೇ ಹೇಳ್ಕೊಡ್ಬೇಕು. ಅಫ್ಕೋರ್ಸ್ ಅಲ್ಲಂತೂ ಬೈದ್ರೆ ಮಕ್ಕಳು ಕ್ಯಾನ್ ಕಾಲ್ 911, ಅವ್ರಿಗೆ ಬೇಕಾದ್ರೆ ಪೊಲೀಸ್ಗೆ ಫೋನ್ ಮಾಡಿ, ಚೈಲ್ಡ್ ಪ್ರೊಟೆಕ್ಷನ್ನು ಅದೆಲ್ಲ ಇಶ್ಯೂಸ್ ಆಗುತ್ತೆ. ಬಟ್ ಅದಾಗತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಹೇಳಿದಲ್ಲ, ನನಗೆ ಇಷ್ಟ ಇಲ್ಲ ಮಕ್ಕಳನ್ನ ಬೈದು. ನಾವು ಯಾವತ್ತೂ ಯಾರಿಗೂ ಬೈದು ಹೇಳ್ಕೊಡೋದಲ್ಲ, ತಿಳಿ ಹೇಳಬೇಕು ಅಂತಾರಲ್ಲ ಅದು. ಸೊ ಮಕ್ಳಿಗೆ ಅದನ್ನ ನಾವು ಪೇಷನ್ಸಿಂದ ಹೇಳಬೇಕು. ಬಟ್ ಅಲ್ಲೇನಂದರೆ ಸ್ವಲ್ಪ ಗುಡ್ ಜಾಬ್, ಓ ಯು ಡಿಡ್ ಗ್ರೇಟ್ ಅನ್ನೋದು ಒಂದು ಚೂರು ಹೇಳ್ತಾ ಏನ್ ಬೇಕೋ ಅದನ್ನ ಮಾಡಿಸ್ಬೇಕು. ಸುಮಾರು ಜನ ದೊಡ್ಡವರು ಬರೋರು ಕ್ಲಾಸ್ಗೆ. ಅಷ್ಟು ಜನ ಮಕ್ಕಳು ಬಂದು ಸಂಗೀತ ಕಲಿತಿದ್ರಲ್ಲ, ಕೆಲವು ಮಕ್ಕಳದು ಟ್ಯಾಲೆಂಟ್ ಐಡೆಂಟಿಫೈ ಆಯ್ತು, ಕೆಲವರಿಗೆ ತುಂಬಾ ಚೆನ್ನಾಗಿ ಸಂಗೀತ ಬಂದ್ಬಿಡ್ತು, ಕಂಟಿನ್ಯೂ ಮಾಡಿದ್ರು, ಈಗಲೂ ಕಲಿತಾ ಇದ್ದಾರೆ, ಪರ್ಫಾರ್ಮ್ ಮಾಡೋ ಸ್ಟೇಜ್ ವರ್ಗೂ ಹೋಗಿದ್ದಾರೆ ಮಕ್ಕಳು, ಅದು ಖುಷಿ ಕೊಡುತ್ತೆ. ಯಾ, ಸೊ ಎರಡು ಅನುಭವನೂ ಇರುತ್ತೆ. ಆ್ಯಂಡ್ ಸಾಕಷ್ಟು ಜನ ಅಡಲ್ಟ್ಸು ಬಂದರು, ದೊಡ್ಡವರು, ಯೋ ನಾವು ವಿವಾಹ ಕಲಿಬೋದು ಅಂತ. ನಾನು ಅಂತೀನಿ, ಮ್ಯೂಸಿಕ್ ಕಲಿಯೋಕ್ಕೆ ಯಾವುದೇ ವಯಸ್ಸಿನ ಇದಿಲ್ಲ, ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು. ನಮ್ಮ ಸಂತೋಷಕ್ಕೆ ನಾವು ಮಾಡಬೇಕಾಗಿರೋದು, ಯಾರ್ದೋ ಜೊತೆ ಕಂಪೀಟ್ ಮಾಡೋಕ್ಕಲ್ಲ. ಸೊ ಕಲಿಬೋದು ಅಂತ, ಹಾಗಾಗಿ ಎಷ್ಟೋ ಜನ ದೊಡ್ಡವರು ಬಂದರು. ಆ್ಯಂಡ್ ನನಗೆ ಮೇನ್ ಅಡ್ವಾಂಟೇಜ್ ಆಗಿದ್ದು ಇದೆಲ್ಲ ಮಾಡಿದ್ರಿಂದ ಅಂದರೆ, ಅಫ್ಕೋರ್ಸ್ ನನ್ನ ಸಂಗೀತ ಜ್ಞಾನನೂ ಒಂಚೂರು ಇನ್ನೂ ಇಂಪ್ರೂವ್ ಆಯಿತು ಅನ್ಬೋದು. ಯಾಕೆಂದರೆ ದಿನ ಪ್ರಾಕ್ಟೀಸೇ ಆಗಲಿ, ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದೊಂದು. ಆಮೇಲೆ ಇದರಿಂದ ನನ್ನ ನೆಟ್ವರ್ಕ್ ಬೆಳೀತು. ಫ್ರೆಂಡ್ಸ್ ಆದರು, ತುಂಬ ಜನ ಫ್ರೆಂಡ್ಸ್ ಆದರು. ಇವತ್ತಿಗೂ ಅದು ಎಷ್ಟೋ ಜನ ಅವರೆಲ್ಲ, ಇವಾಗ ನಾನಿವಾಗ ಮ್ಯೂಸಿಕ್ ಹೇಳ್ಕೊಡೋದು ಬಿಟ್ಬಿಟ್ಟಿನಿ, ಯಾಕೆಂದರೆ ನಾನು ಮತ್ತೆ ಆ್ಯಕ್ಟಿಂಗಿಗೆ ಬಂದೆ, ಸೊ ಹೇಳ್ಕೊಡೋದು ಬಿಟ್ಟೆ. ಆದರೂ ಆ ರಿಲೇಷನ್ಶಿಪ್ ಹಾಗೆ ಉಳ್ಕೊಂಡು ಬಂತು, ತುಂಬ ಜನ ಹಾಗೆ ಫ್ರೆಂಡ್ಸ್ ಆಗಿಬಿಟ್ರು. ಸೊ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಗೈನ್ ಮಾಡಿದ್ದು ಅಮೆರಿಕಾದಲ್ಲಿ ಅಂತ ಹೇಳ್ಬೋದು. ಒಬ್ಬ ಡಾಕ್ಟರ್ ಕಪಲ್ ಇದ್ದಾರೆ, ಮಹಾರಾಷ್ಟ್ರೀಯನ್ ಡಾಕ್ಟರ್ ಕಪಲ್, ಅವರು ತುಂಬ ಇಷ್ಟಪಟ್ಟು ಬಂದು ಸುಮನ್ ಹತ್ರ ಸಂಗೀತ ಹೇಳಿಸ್ಕೋತಾರೆ. ಇವಾಗ ನಾವು ಇಂಡಿಯಾಗೆ ಹೋಗಿ ಬಂದು ಮಾಡೋದು ಜಾಸ್ತಿ ಆಗಿರೋದ್ರಿಂದ ಪ್ರತಿ ಸತಿ ಸಿಕ್ಕಿದಾಗ್ಲೂ ಬಂದ್ರ ವಾಪಸ್ಸು ಬರ್ಲಾ ಹೇಳ್ಕೊಡ್ತೀರಾ ಅಂತಾನೆ ಅವ್ರು ಫಸ್ಟ್ ಕೇಳೋದೇ ಅದು. ಈಗಲೂ ರೀಸೆಂಟ್ ಆಗಿ ಇನ್ನೂ ಯಾರೋ ಕೇಳಿದ್ರು, ನಾನು ಇಲ್ಲ ಇವಾಗ ಸದ್ಯಕ್ಕೆ ಹೇಳ್ಕೊಡ್ತಿಲ್ಲ ಅಂದೆ. ಯಾಕೆಂದ್ರೆ ನಾನು ಹೋಗಿ ಬಂದು ಜಾಸ್ತಿ ಮಾಡ್ತಿರೋದ್ರಿಂದ ಅದು ಕ್ಲಾಸ್ಗೆ ಹಂಗೆ ಬ್ರೇಕ್ ಕೊಡ್ತಾ ಇರೋದು ಸರಿಯಲ್ಲ ಅಂತ ನನಗೆ. ಆ್ಯಂಡ್ ಆನ್ಲೈನ್ ಎಲ್ಲ ಅಷ್ಟು ವರ್ಕ್ ಆಗಲ್ಲ, ಏನೇ ಇವಾಗ ಕೋವಿಡ್ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ. ಆದರೂ ಆ ಸೀರಿಯಸ್ನೆಸ್ ಎದುರಿಗೆದುರಿಗೆ ಇದ್ದಾಗ ಗುರು ಶಿಷ್ಯರ ರಿಲೇಷನ್ಶಿಪ್ ಏನು ಡೆವಲಪ್ ಆಗುತ್ತೋ ಅದು ಪ್ರಾಬಬ್ಲಿ ಆನ್ಲೈನಲ್ಲಿ ಅಷ್ಟು ಮಟ್ಟಿಗೆ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಅದು ಸದ್ಯಕ್ಕೆ ಹೇಳ್ಕೊಡ್ತಾ ಇಲ್ಲ.
ಬಟ್ ಮ್ಯೂಸಿಕ್ ಶುರು ಮಾಡಿದ್ದು ಖಂಡಿತ ತುಂಬಾನೇ ಒಂಥರ ಹೆಲ್ಪ್ ಆಯಿತು. ಆಮೇಲೆ ಅಲ್ಲಿ ಕನ್ನಡ ಸಂಘದಲ್ಲಿ ನಾನೊಂದು 2 ವರ್ಷ ಕಮಿಟಿಲೂ ಇದ್ದೆ. ಸೊ ಅಲ್ಲೂ ಸಾಕಷ್ಟು ಇದು ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಹತ್ರನೇ ನಾನು ಕನ್ನಡದ ಗೀತೆಗಳೆಲ್ಲ ಹೇಳಿಕೊಟ್ಟೆ. ಅಂದರೆ ಕನ್ನಡ ಬರದೇ ಇರೋ ಮಕ್ಕಳಿಗೂ, ಬಿಕಾಸ್ ಸುಮಾರು ನನ್ನ ಸ್ಟೂಡೆಂಟ್ಸ್ ಎಲ್ಲ ಮಹಾರಾಷ್ಟ್ರಿಯನ್ಸು ಆ ಥರ ಎಲ್ಲ ಇದ್ದರು, ಬಟ್ ಅವ್ರಿಗೂ ನಮ್ಮ ಕನ್ನಡ ಹಾಡು ಹೇಳಿಕೊಟ್ಟು ಅಲ್ಲಿ ಪರ್ಫಾರ್ಮ್ ಮಾಡಿಸಿದೆ ನಮ್ಮ ರಾಜ್ಯೋತ್ಸವದ ಕಾರ್ಯಕ್ರಮಗಳಲ್ಲಿ ಎಲ್ಲ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಗುರು ಅಲ್ಲಿ ಸ್ವಲ್ಪ ಡ್ಯಾನ್ಸು ಅದೆಲ್ಲ, ಅವನಿಗೆ ಡ್ಯಾನ್ಸ್ ಇಷ್ಟ, ನನ್ನದಾಗಲೇ ಹೇಳಿದ್ನಲ್ಲ, ಬಟ್ ಅವನಿಗೆ ಡ್ಯಾನ್ಸ್ ಇಷ್ಟ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಸೊ ಅವನು ಕೆಲವು ನಮ್ಮ ಕನ್ನಡದ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡಿಕೊಂಡು ಗ್ರೂಪ್ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡಿ ಆ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದೇ ಇರ್ತೀವಿ. ಆ್ಯಂಡ್ ನಾವು ಏನು ಮಾಡದೇ ಇದ್ರೂ ನಮ್ಮ ಕನ್ನಡ ಸಂಘದ ಯಾವುದೇ ಕಾರ್ಯಕ್ರಮ ಆದರೂ ಹೋಗ್ತೀವಿ ಅಷ್ಟೇ. ನಾವು ಅಲ್ಲಿದ್ದಾಗ ಒಂದು ಕಾರ್ಯಕ್ರಮನೂ ತಪ್ಪಿಸಲ್ಲ, ಹೋಗ್ತೀವಿ. ಅದೊಂದು ಖುಷಿ, ಓಕೆ ಎಲ್ಲರನ್ನು ಮೀಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಅಲ್ಲಿ ಮಕ್ಕಳು ಅವ್ರು ಪರ್ಫಾರ್ಮ್ ಮಾಡೋದು ಅವ್ರಿಗೊಂಥರ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಹೋಗ್ತೀವಿ. ಆ್ಯಂಡ್ ಎಷ್ಟೋ ಸತಿ ಏನಾಗುತ್ತೆ, ನಾವು ಅಂದ್ಕೋತೀವಿ ಮನೆ ಹತ್ರನೇ ಇದ್ದಾರೆ ಸಿಗ್ತಾರೆ ಅಂತ, ಆದರೆ ಎಷ್ಟೋ ಸತಿ ಈ ಥರ ಕನ್ನಡ ಇವೆಂಟ್ಗಳಿಗೆ ಹೋದಾಗಲೇ ನಮಗೆ ಜನ ಜಾಸ್ತಿ ಸಿಗೋದು, ಎಷ್ಟೋ ದಿನಗಳು ನೋಡೇ ಇರಲ್ಲ, ಅಲ್ಲಿ ಹೋದಾಗ ಸಿಗ್ತಾರೆ ಅನ್ನೋಕ್ಕೋಸ್ಕರ ಆದರೂ ಹೋಗ್ತೀವಿ. ಸೊ ಅದಾಗತ್ತೆ. ಮತ್ತು ಇನ್ನೊಂದೇನೆಂದರೆ 2007-08 ನಾವಿಬ್ಬರು ರನ್ನಿಂಗ್ ಶುರು ಮಾಡಿಕೊಂಡಿದ್ದು, ಅದು ನಮ್ಮನ್ನು ಚೆನ್ನಾಗಿ ಬ್ಯುಸಿ ಆಗಿಡ್ತು. 2007 ಅನ್ಸುತ್ತೆ ಇವನು MBA ಮುಗಿಸಿದ ಮೇಲೆ ಒಂದಿನ ಏನಾಯಿತು, ನಾನು ಅವಾಗ ಅಲ್ಲಿ ನಮ್ಮ ಲೋಕಲ್ ಕಮ್ಯುನಿಟಿ ಕಾಲೇಜಲ್ಲಿ ಬೂಟ್ ಕ್ಯಾಂಪ್ ಫಿಟ್ನೆಸ್ ಕ್ಲಾಸ್ ಅಂತ ತೊಗೊಂಡಿದ್ದೆ. ಸೊ ಅಲ್ಲಿ ಬೂಟ್ ಕ್ಯಾಂಪ್ ಅಲ್ಲೇನೆಂದರೆ ಎಲ್ಲದಕ್ಕೂ ವಾರ್ಮಪ್ಗೆ ಒಂದಿಷ್ಟು ದೂರ ಓಡಿ ಬನ್ನಿ, ಆಮೇಲೆ ಕೂಲ್ ಡೌನ್ಗೆ ಓಕೆ ಒಂದು ಸ್ವಲ್ಪ ಹಿಂಗೊಂದು ರೌಂಡ್ ಹೋಗಿ ಬನ್ನಿ ಅನ್ನೋರು. ನನಗೆ ಚಿಕ್ಕ ವಯಸ್ಸಿಂದ ನಾನು ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೂ ನ್ಯೂಸ್ ಪೇಪರಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಇದ್ದ ನಾನು ಆ ಕಡೆ ಇಟ್ಬಿಟ್ಟು ಬೇರೆದೆಲ್ಲ ಓದಿರ್ತೀನಿ. ಹಾಗಿದ್ದೋಳಿಗೆ ಒಂದಿನ ಅಂತೂ 1 ಮೈಲಿ ಓಡಿ ಅಂದರು. ನನಗೆ ಅವತ್ತು 1 ಮೈಲಿ ಓಡೋದು ಒಂದು ದೊಡ್ಡ ಮ್ಯಾರಥಾನ್ ಮಾಡಿದ ಅನುಭವ. ಫುಲ್ಲು ಕ್ಲಾಸಲ್ಲಿ ಬೇರೆಯವರೆಲ್ಲ ಮುಗಿಸ್ಬಿಟ್ಟಿದ್ರು, ನಾನು ಓಡ್ತಾನೆ ಇದ್ದೆ, ಬಂದು ವಾಪಸ್ ಬಂದು ನನ್ನನ್ನು ಚಿಯರ್ ಮಾಡ್ತಾ ಅವ್ರು ನನ್ನ ಜೊತೆ ಓಡಿ ಒಂಥರ 1 ಮೈಲ್ ಫಿನಿಷ್ ಲೈನ್ ಅಂತ ಮುಗಿಸಿದ್ರು. ಸೊ ಅವತ್ತು ಗುರುಗೆ ಹೋಗಿ ನಾನು ಮನೇಲಿ ಹೇಳಿದೆ, ನೋಡು ಹಿಂಗಾಯ್ತು ಇವತ್ತು ಅಂತ. ಆ್ಯಂಡ್ ಅವನು ಸ್ಕೂಲ್ ಡೇಸಲ್ಲಿ ಎಲ್ಲ ಅವನು ಓಡ್ತಾ ಇದ್ದ, ಸ್ಕೂಲ್ ಟೀಮ್ಗೆ ಎಲ್ಲ ಮಾಡ್ತಿದ್ದ, ಬಟ್ ಆಮೇಲೆ ಬಿಟ್ಟು ಹೋಗಿತ್ತು. ಸೊ ಇಬ್ಬರು ಸೇರಿ ವಿ ಡಿಸೈಡೆಡ್ ಓಕೆ ಇಷ್ಟು ಚಾಲೆಂಜಿಂಗ್ ಆದರೆ ಒಂದು ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ, ಹಾಫ್ ಮ್ಯಾರಥಾನ್ ಮಾಡೋಣ ಅಂತ ಒಂದು ರನ್ನಿಂಗ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಒಂದು ಗ್ರೂಪಲ್ಲಿ ಸೇರಿಕೊಂಡು 3 ಮಂತ್ಸ್ ಟ್ರೈನ್ ಮಾಡಿ ನಮ್ಮದು ಫಸ್ಟ್ ಹಾಫ್ ಮ್ಯಾರಥಾನ್ ಅಂದರೆ 13.1 ಕಿಲೋಮೀಟರ್ 21 ಕಿಲೋಮೀಟರ್ ರನ್, 13.1 miles 21 ಕಿಲೋಮೀಟರ್ ರನ್ ಮಾಡಿದ್ವಿ. ಅಲ್ಲಿಂದ ನಮ್ಮ ಈ ಮ್ಯಾರಥಾನ್ ಆ್ಯಂಡ್ ಫಿಟ್ನೆಸ್ ಜರ್ನಿ ಶುರುವಾಯಿತು. ಅದು ಒಂಥರ ಹುಚ್ಚು, ಅದು ಮ್ಯಾರಥಾನ್ ರನ್ಸ್ ರೇಸ್ ಸೈನ್ ಮಾಡಿ ಓಡೋದು. ಯಾಕೆಂದರೆ ಒಂದು ಸೈನ್ ಅಪ್ ಮಾಡಿದ್ಮೇಲೆ ಓಕೆ ನೆಕ್ಸ್ಟ್ ಒನ್ ಮಾಡೋಣ ಅಂತ ಒಂಥರ ಆಸೆ ಶುರು ಆಗ್ಬಿಡುತ್ತೆ. ಅದು ಹೇಗಾಗುತ್ತೆ ಅಂದರೆ, ಒಂದು ಮ್ಯಾರಥಾನ್ ಅಥವಾ ಹಾಫ್ ಮ್ಯಾರಥಾನ್ ಯಾವುದೇ ಇರ್ಬೋದು, ಇವೆಂಟ್ಗೆ ಸೈನ್ ಅಪ್ ಮಾಡಿ ಅಲ್ಲಿ ಹೋಗಿ ಓಡೋವಾಗ ಚೆನ್ನಾಗಿರುತ್ತೆ, ಓಡ್ತಾ ದಾರಿನಲ್ಲಿ ಸಾಕಾಗೋಗತ್ತಲ್ಲ, ಯಾಕಪ್ಪ ಇದಕ್ಕೆ ಬಂದೆ, ಯಾತಕ್ಕೆ ಇದು ಮಾಡ್ತಾ ಇದ್ದೀನಿ, ಇದೇ ಲಾಸ್ಟ್ ಇನ್ ಏನಾದರೂ ನಾನು ಮಾಡಲ್ಲ. ಅಂದರೆ 42.2 kilometers ಮಾಡಿದಾಗ ಇನ್ನು ನಾನು ಏನಾದರೂ ಮಾಡಲ್ಲ ಅನ್ನೋದು, ಮುಗಿಸ್ಕೊಂಡು ಮನೆಗೆ ಬರೋದು. ಮನೆಗೆ ಬಂದಾಗ ಏನಾಗುತ್ತೆ, ಇವರೆಲ್ಲರೂ ತುಂಬ ಜಾಣರು, ಈ ಇವೆಂಟ್ ಅರೇಂಜ್ ಮಾಡ್ತಾರಲ್ಲ ಇವರೆಲ್ಲ, ಅವತ್ತಿನ ದಿನನೇ ಒಂದು ಇಮೇಲ್ ಬಂದ್ಬಿಡುತ್ತೆ, ಇವತ್ತೇ ಸೈನ್ ಅಪ್ ಮಾಡಿದ್ರೆ ನಿಮಗೆ ಇಷ್ಟು ಒಳ್ಳೆ ಪ್ರೈಸ್ಗೆ ಮುಂದಿನ ವರ್ಷಕ್ಕೆ. ಏನು ಮಾಡ್ತೀವಿ, ತಗೋ ಹೋಗಿ ಸೈನ್ ಮಾಡು ಅಲ್ಲಿ. ಮುಂದಿನ ಉದ್ದಕ್ಕೊಂಡು ಬೈಕೊಂಡು ಓಡಿರ್ತೀವಿ, ಮನೆಗೆ ಬಂದ ತಕ್ಷಣ ಇಮೇಲ್ ನೋಡಿದ ತಕ್ಷಣ ಸೈನ್ ಅಪ್ ಮಾಡೋದು. ಅಲ್ಲ ಕಮ್ಮಿ ಕೊಡ್ತಾರೆ ಅಂದರೆ, ಇವಾಗ $150 ಇದ್ರೆ ಒಂದು ಮ್ಯಾರಥಾನ್ಗೆ, ಅವತ್ತು ಮುಗಿದ ದಿನನೇ 89 ಕೊಟ್ಬಿಡ್ತಾರೆ, ಅಷ್ಟೊಂದು ದುಡ್ಡು ಕಮ್ಮಿ ಕೊಡ್ತೀವಲ್ಲ, ಸೊ ಸೈನ್ ಅಪ್ ಮಾಡ್ಬಿಡೋದು. ಆ್ಯಂಡ್ ನಮ್ಮ ಮನೇಲಿ ಒಂದು ದೊಡ್ಡ ಕಲೆಕ್ಷನ್ ಇದೆ, ಒಂದಿಷ್ಟು ವಾಲ್ ಫುಲ್ಲು ಇಬ್ಬರದು ಮೆಡಲ್ಸ್ ಇದೆ, ಅದು ಏನು ಮಾಡ್ತೀವಿ ಹೋಗೋದಿಲ್ಲ, ಬಟ್ ಒಂಥರ ಖುಷಿಯಾಗುತ್ತೆ ಎಲ್ಲ ಮೆಡಲ್ಸ್ ಜೋಡಿಸ್ಕೊಂಡಿದ್ದೀವಿ. ಇನ್ನೊಂದು ಏನಾಗುತ್ತೆ, ನಾನು ಅವಾಗಲೇ ಹೇಳ್ದಂಗೆ, ಚಾರಿಟಿ ವಿಷಯ ಹೇಳ್ದಂಗೆ, ಈ ಮ್ಯಾರಥಾನು ಒಂದು ನಮ್ಮ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ, ಇನ್ನೊಂದು ಎರಡನೇದು ಪ್ರತಿಯೊಂದು ಇವೆಂಟನ್ನು ಯಾವುದೋ ಒಂದು ಚಾರಿಟಿಗೆ ಅಸೋಸಿಯೇಟ್ ಆಗಿರುತ್ತೆ. ಸೊ ನಾವು ಮ್ಯಾರಥಾನ್ಗೆ ಸೈನ್ ಅಪ್ ಮಾಡಿ ಅಂತ ಕೊಡ್ತೀವಲ್ಲ ದುಡ್ಡು, ಆ ದುಡ್ಡಲ್ಲಿ ಅರ್ಧ ಅಮೌಂಟ್ ಯಾವುದೋ ಚಾರಿಟಿಗೆ ಹೋಗುತ್ತೆ. ಸೊ ಸ್ವಕಾರ್ಯ ಫಿಟ್ನೆಸ್ಸು, ಸ್ವಾಮಿ ಕಾರ್ಯ ಚಾರಿಟಿಗೆ ಹೋಗೋದು. ಸೊ ಹಾಗಾಗಿ ತುಂಬ ಖುಷಿ ಕೊಟ್ಟು ಇಬ್ಬರೂ ಮಾಡ್ತೀವಿ. ಸುಮಾರು 10-15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. 100ಕ್ಕಿಂತ ಜಾಸ್ತಿ ಹಾಫ್ ಮ್ಯಾರಥಾನ್ ಆಗಿದೆ ಸುಮಂದು. ಪ್ರಾಬಬ್ಲಿ ಸುಮಾರು ಜನ ಆ್ಯಕ್ಟರ್ಸ್ ಓಡೋರು ಇದ್ದಾರೆ, ರನ್ನರ್ಸ್ ಇದ್ದಾರೆ, ರಾಹುಲ್ ಬೋಸು, ಮಿಲಿನ್ ಸೋಮನ್ನು, ಇನ್ನು 4-5 ಜನ ಗೊತ್ತಿರೋ ಹೆಸರುಗಳು ರೆಗ್ಯುಲರ್ ಆಗಿ ಓಡೋ ಥರ ಆ್ಯಕ್ಟರ್ಸು ಫಿಟ್ನೆಸ್ಸಲ್ಲಿರೋ ಥರದವ್ರು ಇದ್ದಾರೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಸುಮನ್ ಇಸ್ ಪ್ರಾಬಬ್ಲಿ ದಿ ಓನ್ಲಿ ಆ್ಯಕ್ಟರ್ ಇಷ್ಟು ಮ್ಯಾರಥಾನಲ್ಲಿ ಇರೋದು. ಹಾಫ್ ಮ್ಯಾರಥಾನ್ಸ್ ಆಗಲಿ, ಫುಲ್ ಮ್ಯಾರಥಾನ್ಸ್ ಆಗಲಿ, 100+ ಹಾಫ್ ಮ್ಯಾರಥಾನ್ಸ್ ಆ್ಯಂಡ್ 20+ 25+ ಫುಲ್ ಮ್ಯಾರಥಾನ್ಸ್ ಮಾಡಿರೋದು.
ಸುಮನ್ನು ಅಂತ ನನಗನ್ಸೋದು. ಆ್ಯಂಡ್ ಇದೆಲ್ಲ ಮಾಡ್ತಾ ಮಾಡ್ತಾ ನನಗೆ ಫಿಟ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬೆಳೀತು, ನ್ಯೂಟ್ರಿಷನ್ ಬಗ್ಗೆ ಆಗಲಿ, ಹೆಲ್ದಿ ಫುಡ್ಡು, ಫಿಟ್ನೆಸ್ಸು. ಸೊ ನಂದು ಒಂಥರ ಥಿಂಕಿಂಗೇ ಬೇರೆ ಆಗ್ತಾ ಹೋಯಿತು. ಅಂದರೆ ಅದಕ್ಕೆಲ್ಲ ಒಂದು ಅವಕಾಶನೂ ಸಿಕ್ತು. ಆ್ಯಂಡ್ ಈ ರನ್ ಮಾಡ್ತಾನೆ ಬಾಡಿ ಮಸಲ್ಸ್ ಬಗ್ಗೆ ಒಂಥರ ರಿಯಲೈಸೇಷನ್ ಆಯಿತು, ಓಕೆ ಇದು ಯಾವ ಮಸಲು ಇದು. ಅಲ್ಲಿವರೆಗೂ ಅದೆಲ್ಲ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಯಾವತ್ತೂ. ಅದೆಲ್ಲ ಆಗ್ತಾ ಆಗ್ತಾ ಫಿಟ್ನೆಸ್ಸು, ವೆಯ್ಟ್ ಟ್ರೈನಿಂಗು, ಸ್ಟ್ರೆಂತ್ ಟ್ರೈನಿಂಗು ಇದೆಲ್ಲ ಶುರುವಾಗಿ ಕೆಲವು ಕೋರ್ಸಸ್ಸು ಮಾಡಿಕೊಂಡೆ. ಇನ್ಫ್ಯಾಕ್ಟ್ ನ್ಯೂಟ್ರಿಷನ್ದು ಒಂದು ಮಾಡಿದೆ, ಮತ್ತು ಫಿಟ್ನೆಸ್ಸಲ್ಲೂ ಒಂದು ಕೋರ್ಸ್ ಮಾಡೀನಿ, ಈಗ ಮಾಡ್ತೀನಿ. ಆ್ಯಂಡ್ ಕೆಲವ್ರಿಗೆ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಒಬ್ಬರು ವಯಸ್ಸಾದವರೊಬ್ಬರು ಫ್ರ್ಯಾನ್ ಅಂತ ಇದ್ದಾರೆ, 78 years old ಅವರು. ಅವ್ರು ಮಾಚು ಪಿಚು ಹೈಕ್ ಮಾಡಬೇಕಿತ್ತು, ಅವಾಗ ಕೇಳಿದ್ರು. ಸೊ ಅವರು ಅಲ್ಲಿ ಹೈಕ್ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ನನ್ನ ಹತ್ರ ಬಂದರು, ಫ್ಯೂ ಮಂತ್ಸ್ ಟ್ರೈನಿಂಗ್ ತೊಗೊಂಡ್ರು. ಅದೆಲ್ಲ ಒಂಥರ ಖುಷಿ ಕೊಡುತ್ತೆ, ಯಾಕಂದರೆ ಬರೀ ಟ್ರೈನಿಂಗ್ ತೊಗೊಂಡ್ರು ಅನ್ನೋ ಖುಷಿಗಿಂತ ಜಾಸ್ತಿ ಅವರು ಹೈಕ್ ಮುಗಿಸ್ಕೊಂಡು ಬಂದ ಮೇಲೆ ಈ ಟ್ರೈನಿಂಗ್ ಇಂದ ನಂಗೆ ಇದು ಮಾಡೋಕ್ಕಾಯ್ತು ಅಂತ ಹೇಳಿದ್ರಲ್ಲ, ಖುಷಿ ಆಗುತ್ತೆ ಅದು. ಸೊ ಅದು ನನಗೆ ತುಂಬ ಇಂಟ್ರೆಸ್ಟ್ ಇರೋ ಒಂದು ಇದು ಪಾತ್ ಅಂತ ಹೇಳ್ಬೋದು. ಯಾಕೆಂದರೆ ಫಿಟ್ನೆಸ್ ಯಾವಾಗಲೂ ಫಿಟ್ ಅಂದರೆ ಸಣ್ಣಗಿರೋದು ಅಥವಾ ಇದು ಅಂತಲ್ಲ. ಯಾಕೆಂದರೆ ಅದಕ್ಕೆ ಕೆಲವ್ರಿಗೆ ಮಿಸ್ಕಾನ್ಸೆಪ್ಷನ್ ಇದೆ, ಓ ಸಣ್ಣಗಿದ್ಬಿಟ್ರೆ ಅವ್ರು ಫಿಟ್ ಆಗಿದ್ದಾರೆ ಅಂತ. ಹಂಗಲ್ಲ ಅದು. ಸೊ ಫಿಟ್ನೆಸ್ ಅನ್ನೋದು ನಾವು ಆರೋಗ್ಯವಾಗಿರೋದು, ನಮ್ಮನ್ನು ಎಷ್ಟು ವರ್ಷ ಆದರೂ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು, ಅದು ತುಂಬ ಮುಖ್ಯ. ಸೊ ಅದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಇವಾಗ. ಅದ್ರ ಬಗ್ಗೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವರ್ಕೌಟು ಎಲ್ಲ ರೆಗ್ಯುಲರ್ ಮಾಡ್ತೀನಿ, ಅದನ್ನೆಲ್ಲ ತಪ್ಪಿಸೋಕ್ಕೆ ಇಷ್ಟ ಆಗಲ್ಲ. ಹೇಳ್ತಾರೆ ಆ್ಯಕ್ಚುಲಿ ಅದು ಯಾವ ಥರ ಆಗಬೇಕು ನಮಗೆ ಅಭ್ಯಾಸ ಅಂದರೆ, ನಾವು ದಿನಾ ಬೆಳಗಾಗೆದ್ದು ಹಲ್ಲುಚ್ತೀವಲ್ವಾ, ಅದಂದ್ರೆ ಅಭ್ಯಾಸ. ಎದ್ದ ತಕ್ಷಣ ಓಕೆ ಹೋಗ್ತೀವಿ ಹಲ್ಲುಚ್ತೀವಿ. ಅದೇ ಥರ ಫಿಟ್ನೆಸ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗಬೇಕು, ಅದೊಂಥರ ಹ್ಯಾಬಿಟ್ ಆಗಬೇಕು ಅಂತ. ಸೊ ಆ ಸ್ಟೇಜ್ಗೆ ಬಂದಿದ್ದೀನಿ. ಆ್ಯಂಡ್ ಬೇರೆಯವ್ರಿಗೂ ಅದನ್ನು ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇರೋದು. ಆ್ಯಂಡ್ ಫುಡ್ ಬಗ್ಗೆನೂ ಅಷ್ಟೇ, ಆದಷ್ಟು ಹೆಲ್ದಿ ಫುಡ್ ತಿನ್ನಬೇಕು, ಅದೆಲ್ಲ ತುಂಬ ಜಾಸ್ತಿ ನಮ್ಮದು. ಫುಡ್ ವಿಷಯ ಬಂದಿದ್ದರಿಂದ ಇನ್ನೊಂದು ವಿಷಯ ಹೇಳಬೇಕು, ಯಾರಿಗೂ ಸುಮಾರು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಇದು. ಸುಮನ್ ಅಡುಗೆ ತುಂಬ ಚೆನ್ನಾಗಿ ಮಾಡೋದ್ರಿಂದ ನಮ್ಮದು ರನ್ನಿಂಗಿಂದ ನಮ್ಮ ರನ್ನಿಂಗ್ ಕಮ್ಯುನಿಟಿ ಬೆಳೆದಿದೆ, ಅದರಲ್ಲಿ ಸಾಕಷ್ಟು ಜನ ನಾನ್ ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆಲ್ಲ ಇಂಡಿಯನ್ ಫುಡ್ ಇಷ್ಟ. ಸೊ ಒಂದು 8-10 years ಹಿಂದೆ ಅನಿಸುತ್ತೆ ನಮ್ಮ ರನ್ನಿಂಗ್ ಗ್ರೂಪಲ್ಲಿ ಫುಡ್ ವಿಷಯನ ಮಾತಾಡ್ತಿದ್ವಿ, ಇಂಡಿಯನ್ ಫುಡ್ಡು, ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋದು ಎಲ್ಲ. ಒಂದ್ಸತಿ ಕೆಲವು ಫ್ರೆಂಡ್ಸ್ನ ಮನೆಗೆ ಕರೆದ್ವಿ, ಮನೆಗೆ ಊಟಕ್ಕೆ ಬನ್ನಿ ಅಂತ. ಅವ್ರಿಗೆ ಎಷ್ಟು ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ ಅದು ದಟ್ ಇನ್ಸ್ಪೈರ್ಡ್ ಸುಮನ್. ಆ್ಯಂಡ್ ಅವಾಗಿಂದ ನಾವು ನಾನ್ ಇಂಡಿಯನ್ಸನ್ನ ಮನೆ ಕರೆದು ನಮ್ಮ ಅಡುಗೆ ಮನೆಯಲ್ಲಿ ಸಾಂಬಾರು ಡಬ್ಬಾಯಿಂದ ಹಿಡಿದು ಏನೇನು ಮಸಾಲ ಹೋಗುತ್ತೆ, ಹೆಂಗೆ ಇಡ್ತೀವಿ ನಾವು ಅಡುಗೆ ಮನೆ, ಏನೇನು ಸಾಮಾನು ಇರುತ್ತೆ, ಯಾವ ಅಡುಗೆಗೆ ಏನು ಸ್ಪೈಸಸ್ ಯೂಸ್ ಮಾಡಬೇಕು, ಸ್ಪೈಸಸ್ಸಿಂದ ಹೆಲ್ತ್ ಬೆನಿಫಿಟ್ಸು ಅದೆಲ್ಲ ಹೇಳಿ ಒಂದು 5-course meal ಥರ ಮನೆಯಲ್ಲಿ ಕುಕ್ ಮಾಡಿ, ಅವ್ರ ಎದುರಿಗೆ ಕುಕ್ ಮಾಡಿ ಒಂದು 5-course meal 10-15 ಒಂದ್ಸತಿಗೆ ಬಂದು ಅವರು ಅಡುಗೆ ಮಾಡೋದನ್ನು ನೋಡಿ ಜೊತೆಯಲ್ಲಿ ಊಟ ಮಾಡಿ ಹೋಗ್ತಾರೆ. ಅದು ಒಂಥರ ತುಂಬ ಖುಷಿ ಕೊಡುತ್ತೆ. ಇಂಡಿಯನ್ ಫುಡ್ ಮತ್ತೆ ಅದರಲ್ಲಿರೋ ಬೆನಿಫಿಟ್ಸ್ನ ನಾವು ನಾನ್ ಇಂಡಿಯನ್ಸ್ಗೆ ಗೊತ್ತಾಗಲಿ ಅಂತ ಐಡಿಯಾನು ಏನಂದ್ರೆ, ಇವಾಗ ರೆಸ್ಟೋರೆಂಟ್ಸ್ ಅಲ್ಲಿ ಒಂದು ಸೆಟ್ ಮೆನ್ಯು ಇರುತ್ತೆ, ಎಸ್ಪೆಷಲಿ ಅಮೆರಿಕಾ ಅಂತ. ಇವಾಗ ಇಲ್ಲಾದ್ರೆ ತುಂಬಾ ಇಂಡಿಯಾದಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಅಲ್ಲಿ ಬೇರೆ ಬೇರೆ ತರದ ಮೆನ್ಯು, ಬಟ್ ಅಲ್ಲಿ ಯಾವುದು ಮೋಸ್ಟ್ ಪಾಪ್ಯುಲರೋ ಆ ಥರದ ಫ್ಯೂ ಡಿಶಸ್ ಮಾತ್ರ ಇಂಡಿಯನ್ ರೆಸ್ಟೋರೆಂಟ್ ಮೆನ್ಯೂಲ್ ಇರುತ್ತೆ. ಬಟ್ ನಾವು ಮನೇಲಿ ಮಾಡ್ಕೊಳ್ಳೋಂಥ ಅಡುಗೆಗಳು ಎಲ್ಲೂ ಸಿಕ್ಕಲ್ಲ. ಸೊ ನನಗೆ ಇರೋ ಆಸಕ್ತಿ ಏನಂದರೆ, ನಮ್ಮಿಬ್ರಿಗೂ ಆ್ಯಕ್ಚುಲಿ ಇರೋದೇನೆಂದರೆ ಆ ಥರದ ಅಡುಗೆಗಳನ್ನ ಜನರಿಗೆ ಪರಿಚಯಿಸಬೇಕು. ಬಿಕಾಸ್ ಅವ್ರಿಗೆ ಇಂಡಿಯನ್ ಫುಡ್ ಅಂದರೆ ಬರೀ ರೆಸ್ಟೋರೆಂಟಲ್ಲಿ ಅದೇನೋ ಒಂದು ಪನ್ನೀರ್ ಮಸಾಲ ಇರ್ಬೋದು, ಮತ್ತೇನೋ ಚಿಕನ್ ಟೀಕಾ ಮಸಾಲ ಇರ್ಬೋದು, ಬರೀ ಅಷ್ಟೇ ಅಲ್ಲ. ಬಿಯಾಂಡ್ ದಟ್ ಹೀಗೆ ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲೂ ಒಂದೊಂದು ಥರ ಅಡುಗೆಗಳಿದೆ, ಅದು ಹೇಗೆ ಮಾಡ್ತೀವಿ ಅನ್ನೋದೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು, ಮನೇಲೆ ನಾವು ಮೊಸರು ಹೇಗೆ ಮಾಡ್ಕೋತೀವಿ ಇದೆಲ್ಲ ತೋರಿಸ್ಕೊಟ್ಟಾಗ, ಇನ್ಫ್ಯಾಕ್ಟ್ ನಾವು ಅದು ನಮ್ಮ ಇದ್ದೇನಂದ್ರೆ ಐಡಿಯಾ ಅದನ್ನು ಮಾಡೋದು, ಆ್ಯಂಡ್ ಅವ್ರ ರೆಸಿಪಿ ಕೇಳಿದ್ರೆ ಕೊಡೋದು. ಸೊ ಅವ್ರ ಮನೇಲಿ ಮಾಡ್ಕೋಬೋದು ಅಂತ. ತುಂಬ ಜನ ತುಂಬ ಇಷ್ಟಪಟ್ಟರು, ಫುಡ್ಡೆಲ್ಲ ಸಖತ್ ಇಷ್ಟಪಟ್ಟರು, ಆಮೇಲೆ ಓಕೆ ರೆಸಿಪಿ ಕೊಡಿ ಅಂತಲೂ ಕೇಳಿದ್ರು. ಬಟ್ ಐ ಥಿಂಕ್ ನನಗೆ ಗೊತ್ತಿರೋಂಗೆ ಒಬ್ಬರೇ ಒಬ್ಬರು ಮಾತ್ರ ಇಂಡಿಯನ್ ಸ್ಟೋರ್ಸ್ಗೆ ಹೋಗಿ ಆ ಸಾಮಾನುಗಳು ತೊಗೊಂಡು ರೆಸಿಪಿ ಟ್ರೈ ಮಾಡಿದ್ರು, ಬಾಕಿಯವರೆಲ್ಲ ಎಲ್ಲ ಚೆನ್ನಾಗಿದೆ, ಬಟ್ ಯು ನೋ ವಾಟ್ ನೆಕ್ಸ್ಟ್ ನೀವು ಯಾವಾಗ ಮಾಡ್ತೀರಾ ಹೇಳಿ ನಾವು ಇಲ್ಲೇ ಬಂದಿರ್ತೀವಿ. ತುಂಬ ಕಾಂಪ್ಲಿಕೇಟೆಡ್, ಮತ್ತೇನು ನಾನು ತೋರಿಸಿದ್ದು ವೆರಿ ಸಿಂಪಲ್ ಅಡುಗೆ, ಬಟ್ ಓ ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್, ನೀವು ನೆಕ್ಸ್ಟ್ ಯಾವಾಗ ಮಾಡ್ತೀರೋ ಹೇಳಿ ನಾವು ಬರ್ತೀವಿ ಅಂತ. ಸೊ ಅದು ಒಂದು ನನ್ನ ಇಂಟ್ರೆಸ್ಟ್, ನನಗೆ ಕುಕಿಂಗ್ ತುಂಬ ಇಷ್ಟ, ಬೇರೆ ಬೇರೆ ಟ್ರೈ ಮಾಡಬೇಕು. ಆ್ಯಂಡ್ ಆದಷ್ಟು ಹೆಲ್ದಿ ಫ್ರೈಡ್ ಸ್ಟಫ್ ಮಾಡೋದು ನಾನು ತುಂಬಾ ಅಪರೂಪ. ಅದು ನಮ್ಮ ಅತ್ತೆಗೆ ಮಾಡೋದು, ಮತ್ತೆ ನಮ್ಮ ಅತ್ತೆ ಮಾಡೋದು. ನಮ್ಮ ಅತ್ತೆ ಅಲ್ಲಿ ಬಂದಾಗ ನಮ್ದು ಒಂದು ಲಿಸ್ಟ್ ಇರುತ್ತೆ ಎಲ್ಲ ತರದ್ದು ಬೋಂಡಾಗಳು ಮಾಡಬೇಕು. ಒಂದಿನ ಬರೀ ಡಿನ್ನರ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೋಂಡಾ ತಿನ್ಬೇಕು, ಇದು ಆಂಬೋಡೆ, ಪಕೋಡ, ಬೋಂಡಾಗಳು, ಅದನ್ನೆಲ್ಲ ಒಂದು ದಿನ ಬರೀ ಅದನ್ನೇ ತಿನ್ನೋದು ಅಂತ. ನಮ್ಮ ಅತ್ತಿಗೆಗೆ ನನಗೆ ಪೂರಿ ಇಷ್ಟ, ನಿಮ್ಮ ಅತ್ತಿಗೆಗೆ ಏನ್ಬಿಟ್ರೆ ಆಮೇಲೆ ರಾಜಿ ಕ್ಲಾಸ್ ತಗೋತಾಳೆ, ಪೂರಿ ಒಂದು ಮಾಡ್ತಾಳೆ. ಬಟ್ ನಾನು ಅದು ಕರಿಯೋದು
ತೀರಾನೇ ಅಪರೂಪ. ಬಟ್ ಸ್ಯಾಲಡ್ಸ್ ಆಗಲಿ, ಅದಕ್ಕೆ ಸ್ಯಾಲಡ್ ಡ್ರೆಸ್ಸಿಂಗ್ ಇಂದ ಹಿಡಿದು ನಾನೇ ಮಾಡ್ಕೋತೀನಿ, ಯಾವುದು ನಂಗೆ ಅಂಗಡಿಯಿಂದ ತಂದು, ಬಿಕಾಸ್ ಅವರು ಅನ್ವಾಂಟೆಡ್ ಸ್ಟಫ್ ಎಲ್ಲ ಆ್ಯಡ್ ಮಾಡ್ತಾರೆ ಅನ್ನೋದು. ಸೊ ಮನೇಲೇ ಎಲ್ಲ ಮಾಡೋದು, ಅದು ಖುಷಿನೂ ಕೊಡುತ್ತೆ ಆ್ಯಂಡ್ ನಾವು ಹೆಲ್ದಿ ಆಗಿರೋಕ್ಕೂ ಒಂಥರ ಅದು ಸಹಕರಿಸುತ್ತೆ ಆ್ಯಂಡ್ ಬೇರೆಯವ್ರಿಗೂ ನಾವು ಹೆಲ್ಪ್ ಮಾಡ್ದಂಗಾಗತ್ತೆ, ಒಂದು ಒಳ್ಳೆ ಈ ಥರದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅಂತ. ಡಯೆಟ್ ಅಂತ ನಾವು ಖಂಡಿತ ಮಾಡಲ್ಲ, ನಾವಿಬ್ರು ಅದು ಡಯೆಟ್ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಇಲ್ಲ. ಅಂದರೆ ಈಟಿಂಗ್ ಯಾ ಇವತ್ತು ಓ ನಾನು ಇದೇ ಬಿಟ್ಬಿಟ್ಟೆ, ನಾವು ಇದೇ ಅನ್ನನೇ ತಿನ್ನಲ್ಲ, ಕಾರ್ಬ್ಸೇ ತಿನ್ನಲ್ಲ, ಬಿಕಾಸ್ ನಮ್ಮ ದೇಹಕ್ಕೆ ಎಲ್ಲದು ಬೇಕು, ಕಾರ್ಬ್ಸು ಬೇಕು, ಬಟ್ ಯಾವ್ಯಾವ ಪೋರ್ಷನ್ ಸೈಜಲ್ಲಿ ಬೇಕೋ ಅಷ್ಟು ಬೇಕು ಅಷ್ಟೇ. ಬಟ್ ಇದನ್ನು ಬಿಟ್ಬಿಟ್ಟೆ ಅದನ್ನು ಬಿಟ್ಬಿಟ್ಟೆ ಅಂದರೆ ನಮ್ಗೆ ದೇಹಕ್ಕೆ ಬೇಕಾದ ಎಲ್ಲದನ್ನೂ ನಾವು ಕೊಟ್ಟು ಹಂಗಾಗಲ್ಲ. ಸೊ ಡಯಟ್ ಏನು ಮಾಡಲ್ಲ, ಹೆಲ್ದಿ ಈಟಿಂಗ್ ಆ್ಯಂಡ್ ಪೋರ್ಷನ್ ಕಂಟ್ರೋಲ್ ಅಂತ ಏನು ಹೇಳ್ತೀವಲ್ಲ ಅಷ್ಟು ಮಾಡಿಕೊಂಡು ಮಾಡ್ತಾ ಇದ್ದೀವಿ ಆ್ಯಂಡ್ ಎಷ್ಟು ಜನಕ್ಕೆ ಸಾಧ್ಯನೋ ಆ ಮೂಲಕನೂ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ. ಸೊ ಇದೆಲ್ಲ ಒಂಥರ ನಮ್ಮನ್ನು ಅಲ್ಲಿ ಯು ಎಸ್ ಅಲ್ಲಿ ಬ್ಯುಸಿಯಾಗಿ ಇಟ್ಟಿರುತ್ತೆ. ಸೊ ಇದೆಲ್ಲದ್ರ ಜೊತೆ ಅದೇ ಆಗಲೇ ಗುರು ಹೇಳಿದ್ರಲ್ಲ ಹಾಗೆ ನಾಗ್ತಿ ಹೇಳಿಯವರು ಒಂದ್ಸಲ ನಮ್ಮ ಮನೆಗೆ ಬಂದು ಒಂದು 8 ದಿನ ಇದ್ರಲ್ಲ, ಆಗ ಕೇಳಿದ್ರು ನೀವು ಯಾಕೆ ಏನು ಮಾಡ್ತಿಲ್ಲ ಅಂತ. ಅಫ್ಕೋರ್ಸ್ ಅದಕ್ಕೆ ಮುಂಚೆ ನಾನು ಬಂದಾಗ ಯಾವುದೋ ಒಂದು ಇಂಟರ್ವ್ಯೂ ಆಗೋದು ಅಥವಾ ಒಂದ್ಸಲ ಶಾರ್ಟ್ ಫಿಲ್ಮ್ ಟೆಲಿಫಿಲ್ಮ್ ಮಾಡಿದ್ದೆ, ಭಾಸ್ಕರ್ ಅವರು ಡೈರೆಕ್ಟ್ ಮಾಡಿದ್ರು, ಸರೋಜಾ ಅಪಾರ್ಟ್ಮೆಂಟ್ಸ್ ಅಂತ ಅರುಣ್ ಸಾಗರ್ ಜೊತೆ ಆ್ಯಕ್ಟ್ ಮಾಡಿದ್ದೆ, ಆ ಥರ ಏನೋ ಒಂಚೂರು ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಸೀರಿಯಸ್ ಆಗಿ ನಾನು ಅಂದರೆ ನಾನು ಹಾಗೇ ಪ್ರಾಬಬ್ಲಿ ಎಲ್ಲೂ ನಾನು ಹೇಳ್ಕೊಳ್ಳಿಲ್ಲ ನಾನು ನಂಗೆ ಇಂಟ್ರೆಸ್ಟ್ ಇದೆ ವಾಪಸ್ ಬಂದು ಮಾಡ್ತೀನಿ ಅಂತ. ಆ್ಯಂಡ್ ಯಾರು ಎಲ್ಲರೂ ಅಸ್ಯೂಮ್ ಮಾಡ್ಕೊಂಬಿಟ್ರು ಓಕೆ ಇವ್ರು ಮಾಡಲ್ಲ ಅಂತ, ಸೊ ಯಾರು ಕೇಳಲೂ ಇಲ್ಲ. ಅದು ಹಾಗೇ ಒಂದಷ್ಟು ವರ್ಷ ಗ್ಯಾಪ್ ಆಗೋಗಿತ್ತು. ಒಂದು ಸಲ ನಾನು ಆ್ಯಕ್ಚುಲಿ ಇಷ್ಟಕಾಮಿಯಾಗಿ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ಒಂದ್ಸಲ ನಾನು ಇಂಡಿಯಾಗೆ ವೆಕೇಷನ್ಗೆ ಬಂದಾಗ ನಮ್ಮನೆ ಹತ್ರನೇ ರೇ ಸಿನಿಮಾ ದೇಸಾಯ್ ಅವ್ರ ರೇ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಜಿ ಎಸ್ ಭಾಸ್ಕರ್ ಅವರಿದ್ದರು ಸೆಟ್ಟಲ್ಲಿ, ರಮೇಶ್ ಇದ್ದರು, ಆಮೇಲೆ ದೇಸಾಯ್ ಅವರೆಲ್ಲ ಇದ್ರಲ್ಲ. ಸೊ ಬನ್ನಿ ನೋಡಿ ಎಲ್ಲರೂ ಮೀಟ್ ಮಾಡ್ದಾಗತ್ತೆ ಅಂದರು. ಸರಿ ಹೋದೆ ಅಲ್ಲಿ. ಅನಂತಾಗಿದ್ರು ಅನ್ಸುತ್ತಲ್ವಾ? ಇಲ್ಲ ಇಲ್ಲ, ಆವತ್ತಿನ ದಿನ ಇರಲಿಲ್ಲ. ಬಟ್ ಈ ಹೋಗಿದ್ದೆ ಸೆಟ್ಗೆ. ಹೋದಾಗ ಹೋದೆ, ಮಾತಾಡಿಸ್ಕೊಂಡೆ, ನಾ ಇನ್ನೊಂದು 2 ಡೇಸಲ್ಲಿ ವಾಪಸ್ ಯು ಎಸ್ಗೆ ಹೊರಟಿದ್ದೀನಿ ಅಂತೆಲ್ಲ ಹೇಳ್ಕೊಂಡೆ ಬಂದೆ. ನಾನು ಮನೆಗೆ ಬಂದಮೇಲೆ ದೇಸಾಯ್ ಅವ್ರಿಗೆ ಸಡನ್ನಾಗಿ ಒಂದು ಐಡಿಯಾ ಫ್ಲ್ಯಾಶ್ ಆಗಿದೆ, ಅದರಲ್ಲಿ ಅನಂತ್ನಾಗ್ ಅವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಏನೋ ಬರುತ್ತೆ. ಸೊ ಅನಂತ್ನಾಗ್ ಯಂಗರ್ ಡೇಸ್ಗೆ ಅದನ್ನು ಒಂದು ಮಾಡಬೇಕು ಅಂತ ಹೇಳಿ ಅವರು ಆ ಬೆಳದಿಂಗಳ ಬಾಲೆ ಇದಕ್ಕೆ ಹೊರಟೋದ್ರು. ಅಂದರೆ ಆ ಅನಂತ್ನಾಗ್ ಅವ್ರದ್ದು ಆ ಶಾರ್ಟ್ಸ್ ಯೂಸ್ ಮಾಡಿಕೊಂಡು ನಂದು ಅಲ್ಲೊಂದು ಕ್ರಿಯೇಟ್ ಮಾಡಿ ಹಿಂಗೆ ಒಂದು ಐಡಿಯಾ ಬಂತು ನನಗೆ, ಒಂದು ಸಣ್ಣ ಬಿಟ್ಟು ಬರುತ್ತಷ್ಟೇ ಸಾಂಗಲ್ಲಿ ಮಾಡ್ತೀರಾ ಅಂದರು. ಯಾ ಅಫ್ಕೋರ್ಸ್ ಮಾಡ್ತೀನಿ ಅಂದೆ. ಸೊ ಅದು ನನ್ನ ಬ್ರೇಕ್ ನಂತರ ಫಸ್ಟ್ ಕ್ಯಾಮ್ರಾ ಎದುರಿಸಿದ್ದು ಅದ್ರ ಮೂಲಕ ಅಷ್ಟೇ. ಆಮೇಲೆ ಅದೇ ನಾಗ್ತಿ ಹಳ್ಳಿಯವ್ರು ಕೇಳಿದ್ರು, ಅಂದೆ ನಾನು ಮಾಡಬಾರ್ದು ಅಂತ ಏನೂ ಅಂದ್ಕೊಂಡಿಲ್ಲ, ಬಟ್ ಏನೋ ಹಂಗೆ ಮಾಡಿಲ್ಲ ಅಂದೆ. ಓಕೆ, ನಾನೀಗ ಇಷ್ಟಕಾಮ್ಯ ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು ಪಾತ್ರ ಇದೆ, ಅಫ್ಕೋರ್ಸ್ ನಿಮಗೆ ಸೂಟಬಲ್, ಅದು ಒಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅದು ಮಾಡ್ತೀರಾ ಅಂದರು. ಓಕೆ ಅಂದೆ. ಸೊ ವಾಪಸ್ ಬಂದೆ, ಮಾಡಿದೆ. ಆಮೇಲೆ ಜೀರ್ ಜಿಂಬೆ ಅಂತ ಇನ್ನೊಂದು ಸಿನಿಮಾ ಮಾಡಿದೆ, ಅಲ್ಲಿಂದ ಮತ್ತೆ ವಾಪಸ್ ನಮ್ಮ ಸಿನಿ ಜೀವನಕ್ಕೆ ಬಂದೆ. ಆ್ಯಂಡ್ ಅಷ್ಟು ವರ್ಷದ ಗ್ಯಾಪ್ ನಂತರ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಮಾಡೋವರೆಗೂ ಏನೋ ಮನಸ್ಸಲ್ಲಿ ಒಂಥರ ಆಗತ್ತಾ ನನ್ನ ಕೈಲಿ ಅಂತ. ಬಟ್ ಆ ಕ್ಯಾಮ್ರಾ ಮುಂದೆ ನಿಂತರೆ ಓಕೆ, ನಾನು ಇಷ್ಟು ವರ್ಷ ಬ್ರೇಕ್ ತೊಗೊಂಡಿದ್ದೆ ಏನೋ ಆ ಭಾವನೆ ಬರಲೇ ಇಲ್ಲ. ಬಟ್ ನಾನು ಆಗಲೇ ಹೇಳಿದಂಗೆ ಒಂದು ಡಿಫ್ರೆನ್ಸ್ ಅಂತೂ ಕಾಣಿಸೋಕೆ ಶುರುವಾಯಿತು. ಅವಾಗಿನ ರೀಲ್ ವರ್ಸಸ್ ಡಿಜಿಟಲ್ ಫಿಲ್ಮಿಂಗ್ ಇದೆಯಲ್ಲ, ಫಿಲ್ಮಿಂಗ್ ಆಗಲಿ ವರ್ಕಿಂಗ್ ಸ್ಟೈಲ್ ಆಗಲಿ ಈಗ ತುಂಬ ಡಿಫ್ರೆಂಟ್ ಆಗೋಗಿದೆ.